ನಮಸ್ತೆ ಪ್ರಿಯ ವೀಕ್ಷ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಆ್ಯಸ್ಟೋ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೇತನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವ ವಿಶೇಷವಾಗಿ ಕೆಲವು ದಿನಗಳಿಂದ ಕಾರ್ಯಕ್ರಮ ಇರಲಿಲ್ಲ ಸೊ ನಮ್ಮ ಉಪಸ್ಥಿತಿ ಇಲ್ಲದೇ ಇರುವುದರಿಂದ ಸೊ ಇವತ್ತು ಮತ್ತೆ ಕಂಟಿನ್ಯೂ ಆಗುತ್ತೆ ಸೊ ನಾನು ಗುರುಗೋಚಾರ ರೈತನೇ ಗುರುಮಹಾರಾಜ ಶನಿ ಮಹಾರಾಜ ರಾಹು ಮಹಾರಾಜ ಮೂರು ಜನ ಈ ತಿಂಗಳಲ್ಲಿ ರಾಶಿಯನ್ನು ಬದಲಾವಣೆ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಮಾತಾಡಿದೆ ಕನ್ಯಾ ಲಗ್ನದವರಿಗೆ ಮಾತಾಡಿದೆ ಇವತ್ತು ತುಲಾ ಲಗ್ನ ತುಲಾ ಲಗ್ನ ಏನಪ್ಪ ಕೆಲಸ ಮಾಡಿದೆ ತುಲಾ ಲಗ್ನದವರಿಗೆ ಏನು ಒಂದು ಅದರ ಒಂದು ಫಲಾಫಲಗಳು ಸಿಗ್ಬೋದು ಎಂಬುದರ ಬಗ್ಗೆ ಖಂಡಿತ ಮಾತಾಡಿದೆ ಅದಕ್ಕಿಂತ ಮುಂಚೆ ಈ ಒಂದು ಚಿಕ್ಕ ಸೂಚನೆ ನಿಮಗೋಸ್ಕರ ಆರಾಧ್ಯ ಅಷ್ಟು ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುನಿಗಳಿಂದ ಬಂದಿರುವಂಥದ್ದಾಗಿರುತ್ತದೆ ಆದ್ದರಿಂದ ಇದರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವೇನು ಇರುವುದೇ ಇಲ್ಲ ಇಲ್ಲಿ ನಾನು ಕೇವಲ ಮಾಧ್ಯಮ ಅಷ್ಟೇ ಇತ್ತು ನಿಮ್ಮ ಪ್ರೀತಿಯ ವಿಜಯ ರಾಜ್ ರೈಟ್ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀರಪ್ಪ ಅಲ್ವಾ ಸೊ ಗುರು ಹಿರಿಯರಿಗೆ ಯಾವತ್ತೂ ಕೂಡ ಆ ರೆಸ್ಪೆಕ್ಟ್ ಅಥವಾ ಆ ಒಂದು ಶ್ರೇಯಸ್ ಎಂದ ಅವರಿಗೆ ಹೋಗಬೇಕು ನಮಗಂತೂ ಖಂಡಿತ ಅಲ್ಲ ಯಾಕಂದರೆ ನಮಗೋಸ್ಕರ ಅವರು ಅದೆಲ್ಲವನ್ನು ಕೂಡ ಬರೆದಿಟ್ಟೇ ಹೋಗಿದ್ದಾರೆ ರೈಟ್ ತಾನೇ ಹೋಗೆನ ಪರಾಶರ ಮುನಿ ಇರ್ಬೋದು ಜೇಮಿನಿ ತೊ ಎಲ್ಲವೂ ಕೂಡ ಅಂದರೆ ಮೂಲ ಪರಾಶರನೇ ಓಕೆ ಎಲ್ಲ ಮೂಲ ಪರಾಶರ ಆನಂತರ ಅದರ ಹೆಗ್ಗೆ ಏನೇ ಇದ್ದರೂ ಕೂಡ ಅಲ್ವಾ ಅದು ಜೇಮಿನಿ ಸೂತ್ರಮ್ ಇರ್ಬೋದು ಕೆ ಪಿ ಸಿಸ್ಟಮ್ ಇರ್ಬೋದು ಅದು ನಾಡಿ ಸಿಸ್ಟಮ್ ಇರ್ಬೋದು ಅಲ್ವಾ ಸೊ ಯಾವುದೇ ಇದ್ದರೂ ಕೂಡ ಅದೆಲ್ಲವೂ ಕೂಡ ಪರಾಶರದಿಂದಲೇ ಬಂದಿರುವಂಥದ್ದು ಓಕೆ ಅದಕ್ಕೋಸ್ಕರ ಆ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಯಾಕಂದರೆ ನಾವು ಏನು ಕೂಡ ಅದರಲ್ಲಿ ಇಲ್ಲವೇ ಇಲ್ಲ ನಮ್ಮ ಇನ್ವಾಲ್ವ್ಮೆಂಟ್ ಇರುವುದಿಲ್ಲ ನಾವು ಬರೀ ಅದನ್ನು ಸ್ಟಡಿ ಮಾಡಿ ನಿಮಗೆ ಪ್ರಸ್ತುತಪಡಿಸುವಂತ ಕೆಲಸವನ್ನು ಮಾಡ್ತೇವೆ ಹೊರತು ಬೇರೇನೂ ಕೂಡ ಮಾಡಲ್ಲ ಸೊ ಇದು ಅರ್ಥ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿತ್ತು ಓಕೆನಾ ಈಗ ಸೊ ಇವತ್ತು ನಾವು ಬಂದ್ ಬೇಡ ತುಲಾ ಲಗ್ನಕ್ಕೆ ತುಲಾ ಲಗ್ನ ತುಲಾ ರಾಶಿಯವರಿಗೆ ಶನಿ ಮಹಾರಾಜ ಇಷ್ಟವರಿಗೆ ಫೋರ್ತ್ ಹೌಸಲ್ಲಿ ನಾಲ್ಕನೇ ಮನೆಯಲ್ಲಿದ್ದ ರೈಟ್ ಲಗ್ನದಿಂದ ರಾಶಿಯಿಂದ ನಾಲ್ಕನೇ ಮನೆಯಲ್ಲಿ ಈಗ ಐದನೇ ಮನೆಗೆ ಬಂದಿದ್ದಾನೆ ಒಂದು ಲೆಕ್ಕಕ್ಕೆ ನೋಡಲಿಕ್ಕೆ ಹೋದರೆ ರಾಶಿಯಿಂದ ನೀವು ನೋಡೋದಾದರೆ ರಾಶಿಗೆ ಪಂಚಮದ ಶನಿ ದೋಷ ಅಂತ ಹೇಳ್ಬೋದು ಪಂಚಮ ಶನಿಗೆ ಬಂದುಬಿಟ್ಟಿದ್ದಾನೆ ಆದರೂ ಕೂಡ ಆತ ಆತನ ಮನೆಯಲ್ಲಿ ಇರುವುದರಿಂದ ತುಂಬ ಉಪದ್ರ ಕೊಡುವಂಥ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕಬೇಕಾಗಿದೆ ಅಷ್ಟೇನು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಲ್ಲ ವರಿ ಮಾಡುವಂಥ ಅಗತ್ಯ ಇಲ್ಲ ನನ್ನ ಲೆಕ್ಕದಲ್ಲಿ ಓಕೆನಾ ಇನ್ನೊಂದು ಕಡೆ ಗುರು ಮಹಾರಾಜ ಇಷ್ಟೋರಿಗೆ ಐದನೇ ಮನೆಯಲ್ಲಿದ್ದರು ಓಕೆ ಈಗ ಆರನೇ ಮನೆಗೆ ಶಿಫ್ಟ್ ಆಗಿದ್ದಾರೆ ಆರನೇ ಮನೆ ರೋಗ ಋಣ ರಿಪುಗೆ ನಿಮ್ಮ ಗುರು ಮಹಾರಾಜರು ಈಗ ರೈಟ್ ಆನಂತರ ನಿಮ್ಮ ಅಷ್ಟಮ ಸ್ಥಾನದಲ್ಲಿ ಇರ ಇದ್ದಂತಹ ರಾಹು ಮಹಾರಾಜ ಈಗ ಸೆವೆಂತ್ ಹೌಸ್ ಅಂದರೆ ನಿಮ್ಮ ಕಳತ್ರ ಭಾವಕ್ಕೆ ಬಂದುಬಿಟ್ಟಿದ್ದಾರೆ ಓಕೆನಾ ಹಾಗಾದರೆ ಮೇಜರಾಗಿ ಈ ಮೂರು ಪ್ಲಾನೆಟ್ಸ್ನ ಚೇಂಜಸ್ ಏಳನೇ ಮನೆ ಆರನೇ ಮನೆ ಐದನೇ ಮನೆ ಇನ್ಫ್ಲುಯೆನ್ಸ್ ಯಾವುದಾಯಿತು ಮದುವೆ ವಿಚಾರ ಆರೋಗ್ಯದ ವಿಚಾರ ಮಕ್ಕಳ ವಿಚಾರ ರೈಟ್ ಮದುವೆ ಆರೋಗ್ಯ ಮಕ್ಕಳು ಈ ಮೂರು ವಿಚಾರಗಳು ಬಹಳ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಆಯಿತು ಬಂತು ಇನ್ಫ್ಲುಯೆನ್ಸ್ಗೆ ಒಳಗಾಯಿತು ಓಕೆನಾ ರೈಟಾ ಸೊ ಏನು ರಿಸಲ್ಟ್ ಬರ್ಬೋದು ನಿಮ್ಮ ಪಾಲಿಗೆ ರೈಟಾ ಏನು ರಿಸಲ್ಟ್ ಬರ್ಬೋದು ನಿಮ್ಮ ಪಾಲಿಗೆ ಇದು ವಿಚಾರ ಸೊ ಈಗ ಈ ತುಲಾ ಲಗ್ನದವ್ರಿಗೆ ವಿಶೇಷವಾಗಿ ಹೇಳಬೇಕಾದ್ರೆ ಅದು ಮೊದಲೇ ತುಲಾ ಲಗ್ನ ತುಲಾ ಲಗ್ನ ಅಂದ್ರೇನು ತುಲಾ ರಾಶಿ ಅಂದ್ರೇನು ಅಥವಾ ಲಗ್ನ ತುಲಾ ರಾಶಿನೇ ಲಗ್ನವಾಗಿ ಬಂದಾಗ ಏನಪ್ಪಾಗುತ್ತೆ ನೈಸರ್ಗಿಕ ಜನ್ಮಗುಂಡಲಿಯ ಏಳನೇ ಮನೆ ಏಳನೇ ಮನೆ ಸೆವೆಂತ್ ಹೌಸ್ ಅದನ್ನು ನಾವು ಕಳತ್ರ ಅಂತ ಕರಿತೇವೆ ಕಳತ್ರಕಾರಕ ಕಳತ್ರ ಭಾವ ಅದು ಮದುವೆಗೆ ಸಂಬಂಧಪಟ್ಟಂತೆ ಪಾರ್ಟ್ನರ್ಶಿಪ್ಗೆ ಸಂಬಂಧಪಟ್ಟಂತೆ ನಿಮ್ಮ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ರಿಲೇಷನ್ಶಿಪ್ಗೆ ಸಂಬಂಧಪಟ್ಟಂತೆ ಏಳನೇ ಮನೆ ಕೆಲಸ ಮಾಡ್ತದೆ ಅದೇ ರಾಶಿ ಲಗ್ನದಲ್ಲಿ ಬಂದಾಗ ಏನಾಯಿತು ಅಥವಾ ಇದೆಲ್ಲ ಇದ್ದೇ ಇರ್ತದೆ ಅಲ್ವಾ ರಿಲೇಷನ್ಶಿಪ್ ಇರ್ಬೋದು ನಿಮ್ಮ ಬಿಸ್ನೆಸ್ ಇರ್ಬೋದು ಅಲ್ವಾ ವ್ಯಾಪಾರ ಮಾಡೋದು ಇದಲ್ಲೇ ಇದ್ದೇ ಇರ್ತದೆ ಇಲ್ಲ ಅಂದರೆ ಬಟ್ ನಿಮಗೆ ದೊಡ್ಡ ಮಟ್ಟಿಗೆ ಇರುವಂತಹ ಸವಾಲು ಏನಾದರೆ ಪ್ರತಿಯೊಂದನ್ನು ಕೂಡ ಬ್ಯಾಲೆನ್ಸ್ ಸ್ಟೇಜಲ್ಲಿ ಇಟ್ಕೊಳ್ಬೇಕು ಪ್ರತಿಯೊಂದು ಕೂಡ ಬ್ಯಾಲೆನ್ಸ್ ಸ್ಟೇಜಲ್ಲೇ ಇಟ್ಕೊಂಡು ಹೋಗಬೇಕು ಂತಹ ಅನಿವಾರ್ಯತೆ ನಿಮ್ಮ ಖಂಡಿತ ಖಂಡಿತವ್ ನೀವೆಲ್ಲವನ್ನು ಕೂಡ ಅಲ್ಲಿ ನಿಭಾಯಿಸ್ಕೊಂಡು ಹೋಗಬೇಕಾಗುತ್ತೆ ಇದು ದೊಡ್ಡದೊಂದು ತಲೆ ಬಿಸಿ ನಿಮ್ಮ ಪಾಲಿಗಂತೂ ಖಂಡಿತ ಇದ್ದೇ ಇರುತ್ತೆ ಸೊ ಅದನ್ನು ಮಾಡ್ಕೊಳ್ತೀರ ನೀವು ಪರವಾಗಿಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ರೈಟ್ ತಾನೆ ಓಕೆನಾ ಸೊ ಅದೇ ರೀತಿ ತುಲಾರಾಶಿಗೆ ಏನಾಗಿದೆ ತುಲಾರಾಶಿಗೆ ಎಲ್ಲ ಒಂದು ಕಡೆ ವೃಶ್ಚಿಕ ರಾಶಿಯಲ್ಲಿದ್ದಂತಹ ಕೇತು ಮಹಾರಾಜ ಲಗ್ನಕ್ಕೆ ಬಂದುಬಿಟ್ಟಿದ್ದಾನೆ ಅಂದರೆ ತುಲಾ ರಾಶಿಗೆನೇ ಬಂದುಬಿಟ್ಟಿದ್ದಾನೆ ಹಾಗಾದರೆ ಈಗ ಹೆಲ್ತ್ ರಿಲೇಟೆಡ್ ಅಲ್ವಾ ಆರೋಗ್ಯದ ವಿಚಾರಗಳು ಬಹಳಷ್ಟು ಇನ್ಫ್ಲುಯೆನ್ಸ್ ಆಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಯಾಕಂದರೆ ಆರನೇ ಮನೆಯಲ್ಲಿ ಗುರು ಮಹಾರಾಜ ಲಗ್ನದಲ್ಲಿ ರಾ ಕೇತು ಆನಂತರ ಸಪ್ತಮ ಸೆವೆಂತ್ ಹೌಸಲ್ಲಿ ರಾಹು ಬಂದಿದ್ದಾನೆ ಅದರಿಂದಾಗಿ ರಾಹು ಮಹಾರಾಜ ಇದ್ದಾನೆ ಅದರಿಂದಾಗಿ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಬಹಳಷ್ಟು ಎದುರಿಸುವಂಥ ಸಾಧ್ಯತೆಗಳು ಇದೆ ಅಂತ ಒಂದು ಇಂಡಿಕೇಷನ್ ಆರೋಗ್ಯದಲ್ಲಿ ಬಹಳಷ್ಟು ಗಮನ ಕೊಡಬೇಕು ಜಾಗ್ರತೆ ಮಾಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೊಂಡು ಸೊ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಲು ಚೆನ್ನಾಗಿ ಇಟ್ಕೊಳ್ಬೇಕಾದ್ರೆ ನಾನು ಕೆಲವು ಟಿಪ್ಸ್ಗಳನ್ನು ಹೇಳಿದ್ದೇನೆ ಆಲ್ರೆಡಿ ಬೆಳಗ್ಗೆ ಎದ್ದು ನೀರು ಕುಡಿಯುವುದು ಅತ್ಯುತ್ತಮವಾದ ಪರಿಹಾರ ಬೆಳಿಗ್ಗೆ ಎದ್ದು ಎರಡರಿಂದ ಮೂರು ಗ್ಲಾಸ್ ನೀರನ್ನು ಸ್ವಲ್ಪ ಬಿಸಿ ಮಾಡಿ ಮುಖ ತೊಳಿಯದೇನೆ ಕುಡಿಯುವುದು ಅತ್ಯುತ್ತಮವಾದ ಪರಿಹಾರ ಇದನ್ನು ಮಾಡಿ ಮತ್ತು ನೀವು ಯೋಗ ಮಾಡಿ ಜಾಗಿಂಗ್ ಮಾಡಿ ನೀವೇನು ಬೇಕಾದ್ರು ಮಾಡಿ ಪರವಾಗಿಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅದಕ್ಕೋಸ್ಕರ ಇನ್ನು ಒಂದೂವರೆ ವರ್ಷಗಳ ಕಾಲ ಕೇತು ಮಹಾರಾಜ ನಿಮ್ಮ ಲಗ್ನವನ್ನು ಆಳುವುದರಿಂದ ಯಾಕೋ ಗೊತ್ತಿಲ್ಲ ನಿಮಗೆ ಮದುವೆ ಜೀವನ ಇನ್ಫ್ಲುಯೆನ್ಸ್ ಆಗುತ್ತೆ ಆರೋಗ್ಯನೂ ಇನ್ಫ್ಲುಯೆನ್ಸ್ ಆಗುತ್ತೆ ಕೇತುವಿಗೆ ಎರಡು ರಿಸಲ್ಟನ್ನು ಮೇಜರಾಗಿ ಕೊಡಲಿಕ್ಕೆ ಬರ್ತದೆ ಯಾತೋ ಆರೋಗ್ಯವನ್ನು ಕೆಡಿಸಿಬಿಡ್ತಾನೆ ಯಾತೋ ಆಧ್ಯಾತ್ಮವನ್ನು ಕೊಡ್ತಾನೆ ಹಾಗಾದ್ರೆ ಯಾರೆಲ್ಲ ಆಲ್ರೆಡಿ ಇದ್ದೀರಿ ಆಧ್ಯಾತ್ಮವನ್ನು ಫಾಲೋ ಮಾಡ್ತಾ ಇದ್ದೀರಿ ಒಂದು ಭಗವದ್ಗೀತೆ ಓದುವುದಿರ್ಬೋದು ರಾಮಾಯಣ ಮಹಾಭಾರತ ಭಾಗವತ ಯಾವುದೇ ಒಂದು ಧಾರ್ಮಿಕ ಗ್ರಂಥಗಳನ್ನು ಓದುವುದಿರ್ಬೋದು ಸೊ ಯಾರೆಲ್ಲ ಇದನ್ನು ಮಾಡ್ತಾ ಇದ್ದೀರಾ ಯಾರೆಲ್ಲ ಆ ಒಂದು ವೇಲಿ ನೀವು ಹೋಗ್ತಾ ಇದ್ದೀರಿ ಅಂದಾಗ ಕೇತು ಮಹಾರಾಜನಿಂದ ಬಹಳಷ್ಟು ಸಮಸ್ಯೆಗಳು ಬರುವಂಥದ್ದು ನಿಂತು ಹೋಗುತ್ತೆ ಖಂಡಿತವಾಗಿ ಬರುವುದಿಲ್ಲ ಅಂತ ಹೇಳ್ತೇನೆ ಅಲ್ವಾ ಅದರ ಜೊತೆಗೆ ಕೇತು ಅಂದರೆ ಬೇರು ರೈಟ್ ತಾನೇ ಬೇರು ಹಾಗಾದರೆ ಎಲ್ಲೊಂದು ಕಡೆ ಅದು ಲಗ್ನದಲ್ಲಿ ಕೇತು ಬಂದಿರೋದ್ರಿಂದ ಒಂದಷ್ಟು ಗಾರ್ಡನ್ ಗಾರ್ಡನ್ ಅನ್ನು ಮಾಡಿ ಬೆಳೆಸುವುದರಿಂದ ಗಿಡ ಮರಗಳನ್ನು ನೆಡುವುದರಿಂದ ವಿಶೇಷ ಗಿಡಗಳನ್ನು ನೆಡುವುದರಿಂದ ಗಿಡವನ್ನು ಅದಕ್ಕೆ ನೀರನ್ನು ಹನಿಸುವುದರಿಂದ ಡೆಫಿನೆಟಾಗಿ ಆಗಿ ನಿಮಗೆ ತುಲಾ ಲಗ್ನದವರಿಗೆ ಆ ಒಂದು ಕೇತು ಮಹಾರಾಜನಿಂದ ಏನು ಸಮಸ್ಯೆ ಬರಬೇಕು ಅದು ಬರೋದಿಲ್ಲ ಓಕೆನಾ ಅದು ಖಂಡಿತ ಕಟಪ್ ಆಗುತ್ತೆ ಅಲ್ವಾ ಈ ಪರಿಸ್ಥಿತಿ ಯಾರಿಗೆ ತುಂಬ ಜಾಸ್ತಿಯಾಗಿ ಬರುತ್ತೆ ಯಾರಿಗೆಲ್ಲ ಕೇತು ದಶೆ ಕೇತು ಭುಕ್ತಿ ಕೇತುವಿನ ಅಂತರ ನಡೀತಾ ಉಂಟು ಅವರಿಗೆ ಬಹಳಷ್ಟು ಅದರ ಒಂದು ಎಫೆಕ್ಟ್ ಬರುತ್ತೆ ಆನಂತರ ಯಾರಿಗೆಲ್ಲ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಏಜ್ ಸಿರೀಸ್ ನಡೀತಾ ಉಂಟು ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಟ್ವೆಂಟಿ ಟು ಟ್ವೆಂಟಿ ನೈನ್ ಏಜ್ ಸಿರೀಸಲ್ಲಿ ಇರ್ತಾರೆ ಅವರಿಗೆಲ್ಲರಿಗೂ ಕೂಡ ಇದು ಸಮಸ್ಯೆಯನ್ನು ಒಡ್ಡುವ ಸಾಧ್ಯತೆಗಳನ್ನು ತಳ್ಳಿ ತೀರಾ ಜಾಸ್ತಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನೋಡೋಣ ಹೇಗೆ ಅದು ಕೆಲಸ ಮಾಡ್ತಾರೆ ರೈಟ್ ತಾನೇ ಓಕೆ ಗೊತ್ತಾಗ್ಬಿಡ್ತು ಅಂತ ಇಟ್ಕೊಳ್ತೇನೆ ಓಕೆ ಅದಕ್ಕೋಸ್ಕರ ನೋಡ್ಕೊಳ್ಳಿ ವಿಶೇಷವಾಗಿ ನಾನು ಹೇಳಿದ ಆರೋಗ್ಯವನ್ನು ನೋಡ್ಕೊಳ್ಳೇಬೇಕು ಆಧ್ಯಾತ್ಮಲ್ಲಿ ಹೋಗಲಿಕ್ಕೆ ಪ್ರಯತ್ನ ಮಾಡಿ ಬೇಕು ಗಣಪತಿ ಟೆಂಪಲ್ಗೆ ಹೋಗಿ ಪ್ರಯತ್ನ ಮಾಡಬೇಕು ಮರ ಗಿಡಗಳನ್ನು ನೆಟ್ಟು ಅದನ್ನು ಬೆಳೆಸಲಿಕ್ಕೆ ಪ್ರಯತ್ನ ಅಂತೂ ಮಾಡಬೇಕು ಸೊ ಆ ಕಾರ್ಯಕ್ರಮವನ್ನು ನೀವು ಮಾಡಬೇಕಾಗುತ್ತೆ ಸೊ ಇದನ್ನು ಮಾಡಿದಾಗ ಸೊ ನಿಮಗೆ ಎಲ್ಲೊಂದು ಕಡೆ ಕೇತುವಿನ ಮುಖಾಂತರ ಅಥವಾ ಕೇತು ಮಹಾರಾಜರ ಮುಖಾಂತರ ಏನು ಸಮಸ್ಯೆ ಬರಬೇಕಾ ಸಮಸ್ಯೆ ಬರಲ್ಲ ಅಂತ ಅದು ನಲಿಫೈ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ರೈಟ್ ನೆಕ್ಸ್ಟ್ ಬಂದ ಮೇಡಮ್ ಶನಿ ಮಹಾರಾಜ ಪಂಚಮದಲ್ಲಿ ಬಂದ್ಬಿಟ್ಟಿದ್ದಾರೆ ರೈಟ್ ತಾನೆ ಶನಿ ಮಹಾರಾಜ ಯಾರು ಈ ಜಾತಕಕ್ಕೆ ಆತ ಪಂಚಮಾಧಿಪತಿ ಕೂಡ ಆತ ನಾಲ್ಕನೇ ಮನೆ ಅಧಿಪತಿ ಕೂಡ ಇದೇ ಬರುವ ಇಪ್ಪತ್ತೆಂಟನೇ ತಾರೀಕಿಗೆ ಅವರು ಪಂಚಮ ಸ್ಥಾನಕ್ಕೆ ಬರ್ತಾ ಇದ್ದಾರೆ ಈಗ ಆಲ್ರೆಡಿ ನಾಲ್ಕನೇ ಮನೆಯಲ್ಲಿದ್ದಾರೆ ನಾಲ್ಕನೇ ಮನೆಯಲ್ಲಿ ಇವಾಗ ಮನೆ ವಿಚಾರ ಜಾಗದ ವಿಚಾರ ವಾಹನದ ವಿಚಾರ ಸ್ವಲ್ಪ ಮಟ್ಟಿಗೆ ಸ್ಟ್ರಗಲ್ ಆಗಿದೆ ಅಬ್ಸ್ಟಕಲ್ಸ್ ಆಗಿದೆ ಹೇಗೆ ಬೇಕೋ ಹಾಗೆ ನಿಮಗೆ ಮುಂದುವರಿಲಿಕ್ಕೆ ಆಗಲಿಲ್ಲ ಅಂತ ಒಂದು ಇಂಡಿಕೇಶನ್ ಇದೆ ಬಟ್ ಈಗ ಶನಿ ಮಹಾರಾಜರು ಐದನೇ ಮನೆಗೆ ಬಂದಿದ್ದಾರೆ ಅಲ್ವಾ ಸ್ವಲ್ಪ ಮಟ್ಟಿಗೆ ಹೆಲ್ತನ್ನು ಇಲ್ಲಿ ಕೂಡ ನೋಡ್ಕೊಳ್ಬೇಕಾಗುತ್ತೆ ಮಕ್ಕಳ ವಿಚಾರಗಳು ಬಹಳಷ್ಟು ಇನ್ಫ್ಲುಯೆನ್ಸ್ ಆಗುವ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಮಕ್ಕಳ ವಿಚಾರ ನೋಡಬೇಕು ನಿಮ್ಮ ವಿದ್ಯೆಯ ವಿಚಾರ ನೋಡಬೇಕಾದಂತಹ ಅಂತೂ ಖಂಡಿತ ಉಂಟು ಆದರೂ ಕೂಡ ಏನಾಗುತ್ತೆ ಅಲ್ಲಿ ಕೆಲವೊಂದು ಕಡೆ ಶನಿ ಮಹಾರಾಜರು ಧನಿಷ್ಠ ನಕ್ಷತ್ರದಲ್ಲಿ ಬಂದಿರುವುದರಿಂದ ನಿಮಗೆ ಕೆಲವೊಂದು ಕಡೆ ಮನೆಯನ್ನು ಕನ್ಸ್ಟ್ರಕ್ಷನ್ ಮಾಡುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಮನೆಯನ್ನು ಕನ್ಸ್ಟ್ರಕ್ಷನ್ ಮಾಡ್ತೀರಾ ಒಂದು ಮನೆ ಕಟ್ತೀರಾ ಮನೆ ಚೇಂಜ್ ಮಾಡ್ತೀರಾ ಬೇರೆ ಮನೆಗೆ ಹೋಗ್ತೀರಾ ಇದಂತೂ ಎಕ್ಸಾಕ್ಟ್ ಆದ ಒಂದು ಯೋಗ ಕ್ರಿಯೇಟ್ ಆಗ್ತಾ ಉಂಟು ಅದಕ್ಕೋಸ್ಕರ ಯಾರಿಗೆಲ್ಲ ತುಲಾ ಲಗ್ನದವರು ಇಷ್ಟೋರಿಗೆ ಮನೆ ಕಟ್ಟಲಿಕ್ಕೆ ಆಗಲಿಲ್ಲ ಮನೆ ವಿಚಾರದಲ್ಲಿ ಸಮಸ್ಯೆ ಇದೆ ಜಾಗದ ವಿಚಾರದಲ್ಲಿ ಸಮಸ್ಯೆ ಇದೆ ಅಂದಾಗ ಡೆಫಿನೆಟಾಗಿ ಒಂದು ಮನೆ ಕಟ್ಟುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಇದೆ ಅದರಲ್ಲಿ ಕೂಡ ನಿಮಗೆ ಈಗ ಜಾಗ ತೆಗೆದಿಟ್ಟಿರ್ತೀರ ರೈಟನೇ ಜಾಗ ತೆಗೆದಿಟ್ಟಿರ್ಬೋದು ಅದು ಅಥವಾ ಜಾಗ ತೆಗೆದುಕೊಂಡು ಕೂಡ ಮನೆ ಮಾಡುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆಂದು ಡೆಫಿನೆಟ್ ಆಗಿದೆ ಅದಕ್ಕೆ ಬೇಕಾಗಿ ಖಂಡಿತ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಒಂದು ಒಂದೊಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಓಕೆ ಸೊ ಅರ್ಥ ಆಯ್ತು ನಿಮಗೆ ಅಲ್ವಾ ಹಾಗಾದರೆ ಇದು ಶನಿ ಮಹಾರಾಜರ ಐದನೇ ಮನೆಯ ಒಂದು ಎಫೆಕ್ಟ್ ಅಂತ ಹೇಳ್ತೇನೆ ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಆ್ಯಕ್ಚುಲಿ ಐದನೇ ಮನೆಯ ಶನಿ ಬರೋದು ಒಳ್ಳೆಯ ಲಕ್ಷಣ ಅಲ್ಲ ಟೆನ್ಷನ್ ಇರ್ತದೆ ನಿಮಗೆ ಇಲ್ಲ ಅಂತ ಇಲ್ಲ ಬಟ್ ಆತ ತನ್ನ ಓನ್ ಹೌಸಲ್ಲಿ ಅದು ಕೂಡ ಮೂಲ ತ್ರಿಕೋನ ರಾಶಿಯಲ್ಲಿ ಇರುವುದರಿಂದ ಅಲ್ವಾ ಮೂವತ್ತು ವರ್ಷಗಳ ನಂತರ ಈಗ ಅಲ್ಲಿಗೆ ಮತ್ತೆ ಬಂದಿದ್ದಾರೆ ಮೂಲ ತ್ರಿಕೋನ ರಾಶಿಗೆ ಬರ್ತಾ ಇದ್ದಾರೆ ಹಾಗಾದರೆ ಮೂಲ ತ್ರಿಕೋನ ರಾಶಿಯಲ್ಲಿ ಇರುವುದರಿಂದ ಡೆಫಿನೆಟಾಗಿ ನಿಮಗೆ ಏನು ಸಮಸ್ಯೆ ಬರಬೇಕು ಆ ಸಮಸ್ಯೆ ಕಡಿಮೆ ಆಗ್ಬೋದು ಹೊರತು ತುಂಬ ಯಾಕಂದರೆ ಯಾವುದೇ ಗ್ರಹಗಳು ತನ್ನದೇ ಮನೆಯಲ್ಲಿರುವಾಗ ತನ್ನ ಮನೆಯಲ್ಲಿ ತನ್ನ ಉಚ್ಚ ಸ್ಥಾನದಲ್ಲಿ ಅಥವಾ ತನ್ನ ಮೂಲ ತ್ರಿಕೋನ ರಾಶಿಯಲ್ಲಿರುವಾಗ ಅವುಗಳು ತುಂಬ ಉಪದ್ರ ಕೊಡುವ ಸಾಧ್ಯತೆಗಳು ತೀರಾ ಕಡಿಮೆ ಇಲ್ಲ ಅಂತ ಹೇಳ್ತೀನಿ ರೈಟ್ ತಾನೆ ಒಂದು ವೇಳೆ ಶತ್ರು ರಾಶಿಯಲ್ಲಿ ಇದ್ದಾಗ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ವಿಷಯ ಬೇರೆ ಬಟ್ ಶನಿ ಮಹಾರಾಜನಿಗೆ ಕುಂಭರಾಶಿ ಮೂಲ ತ್ರಿಕೋನ ರಾಶಿ ಆಗಿರುವುದರಿಂದ ಪವರ್ ಹೌಸ್ ಆಗಿರುವುದರಿಂದ ಶನಿ ಮಹಾರಾಜರು ಅಲ್ಲಿಂದಲೇ ಎನರ್ಜಿಯನ್ನು ಪಡ್ಕೊಳ್ಳೋದರಿಂದ ಆಗಿ ನಿಮಗೆ ಎಲ್ಲೋ ಒಂದು ಕಡೆ ಆ ಒಂದು ಮನೆ ಕಟ್ಟುವ ವಿಚಾರ ಜಾಗದ ವಿಚಾರದಲ್ಲಿ ನೀವು ಪ್ರೊಸೀಡ್ ಆಗುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಆಗಿ ಕ್ರಿಯೇಟ್ ಆಗಿದೆ ಖಂಡಿತ ಮಾಡಿ ಯಾರಿಗೆಲ್ಲ ಈಗಿನ ಏಜ್ ಸಿರೀಸ್ ನಲ್ವತ್ತರಿಂದ ನಲವತ್ತೊಂಬತ್ತು ರನ್ನಿಂಗ್ ಆಗ್ತಾ ಉಂಟು ಅದೇ ರೀತಿ ಏಜ್ ಸಿರೀಸ್ ಐವತ್ತರಿಂದ ಐವತ್ತೊಂಬತ್ತು ರನ್ನಿಂಗ್ ಆಗ್ತಾ ಉಂಟು ಇವರಿಗೆಲ್ಲ ಎಕ್ಸಾಕ್ಟಾಗಿ ಒಂದು ಮನೆ ಆಗುವಂಥ ಯೋಗ ಇನ್ನು ಎರಡೂವರೆ ವರ್ಷಗಳ ಕಾಲ ಶನಿ ಮಹಾರಾಜ ಅಲ್ಲಿದ್ದುಕೊಂಡು ಮನೆಯನ್ನು ಮಾಡಿಸಿಯೇ ಮಾಡಿಸ್ತಾನೆ ಡೆಫಿನೆಟ್ ಮಾಡಿಸ್ತಾನೆ ಅಲ್ವಾ ಕೆಲವರಿಗೆಲ್ಲ ಹಣ ಎಲ್ಲ ತಾಕದಿಲ್ಲ ಬಾಡಿಗೆ ಮನೆ ಆದರೂ ಹೋಗಬಹುದು ನೀವು ಬಾಡಿಗೆ ಮನೆಗೆ ಆದರೂ ಚೇಂಜ್ ಮಾಡಿ ಹೋಗಬಹುದು ಅಂತ ಒಂದು ಇಂಡಿಕೇಶನ್ ಇದೆ ಖಂಡಿತ ಅದಕ್ಕೆ ಬೇಕಾಗಿ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತೇನೆ ವರ್ಕ್ ಆಗಿ ಶುರುವಾಗುತ್ತೆ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ ನೋಡ್ಕೊಳ್ಳಿ ಅದು ಎಲ್ಲ ಹೇಗೆ ನಿಮ್ಗೆ ಕೆಲಸ ಮಾಡುತ್ತೆ ಯಾವ ರೀತಿಯಾದ ಒಂದು ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಅದು ಪ್ರೊಡ್ಯೂಸ್ ಮಾಡುತ್ತೆ ಇದು ವಿಚಾರ ನಿಮಗೆ ಗೊತ್ತಿರಬೇಕಾಗುತ್ತೆ ಹಾಗಾದ್ರೆ ಇಲ್ಲೇನಾಯ್ತು ಈಗ ಐದನೇ ಮನೆಗೆ ಶನಿ ಮಹಾರಾಜರ ಪ್ರವೇಶ ಮನೆ ಅದು ನಿಮ್ಮ ಮಕ್ಕಳು ಅದು ನಿಮ್ಮ ಪ್ರೀತಿ ಪ್ರೇಮ ಅದು ನಿಮ್ಮ ವಿದ್ಯೆ ಅದು ನಿಮ್ಮ ಮನೋರಂಜನೆ ಅದು ನಿಮ್ಮ ಸ್ಪೆಕ್ಯುಲೇಷನ್ ಅದು ನಿಮ್ಮ ನಿಮ್ಮ ಇಷ್ಟ ದೇವರು ಅಲ್ವಾ ಎಲ್ಲವೂ ಕೂಡ ಐದನೇ ಮನೆಯೇ ರೈಟ್ ತಾನೇ ಸೊ ಹಾಗಾದರೆ ಐದನೇ ಮನೆಯಲ್ಲಿ ಐದನೇ ಮನೆಗೆ ಶನಿ ಮಹಾರಾಜ ಬಂದಿರೋದ್ರಿಂದ ಆ ಒಂದು ಕೆಲಸ ಕಾರ್ಯಗಳಲ್ಲಿ ಅಥವಾ ಸ್ವಲ್ಪ ಡಿಲೇ ಆಗುವಂಥ ಸಾಧ್ಯತೆಗಳು ಸ್ವಲ್ಪ ಡಿಲೇ ಆಗ್ಬೋದು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗ್ಬೋದು ಇಂಥ ಒಂದು ಸಮಸ್ಯೆಗಳು ಕೂಡ ಇದ್ದೇ ಇರ್ತವೆ ಅದಕ್ಕೆ ಬೇಕಾಗಿ ಸ್ವಲ್ಪ ನಮ್ಮ ಒಂದು ಆ ಪೇಷನ್ಸನ್ನು ಇಟ್ಕೊಳ್ಬೇಕಾಗಿದೆ ಶನಿ ಮಹಾರಾಜನನ್ನು ಒಲಿಸಿಕೊಳ್ಳುವಂತಹ ಬಹುದೊಡ್ಡ ಒಂದು ಎನರ್ಜಿ ಅಂದರೆ ನೀವು ಪೇಷನ್ಸ್ ಇಟ್ಕೊಳ್ಳೋದು ಡೌನ್ ಟು ಅರ್ಥ ಆಗಿರೋದು ಪ್ರತಿ ಪ್ರತಿಯೊಬ್ಬರಿಗೆ ಮರ್ಯಾದೆಯನ್ನು ಕೊಡೋದು ಪ್ರತಿಯೊಬ್ಬರನ್ನು ಕೂಡ ಹೊಲಿಸಿಕೊಳ್ಳೋದು ಇದು ಶನಿ ಮಹಾರಾಜನ ಒಂದು ಅತ್ಯುತ್ತಮದ ಎನರ್ಜಿ ಅಂತ ಹೇಳಿದ್ರೆ ಯಾರೆಲ್ಲ ಇದನ್ನು ಫಾಲೋ ಮಾಡ್ತಾ ಹೋಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅವರು ಲೈಫಲ್ಲಿ ಗೆಲ್ಲಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅಲ್ವಾ ಶನಿ ಮಹಾರಾಜ ಯಾವಾಗ ನಿಮಗೆ ಅಹಂ ಬಂದ್ಬಿಡ್ತು ನಾನೇ ನನ್ನದು ನನ್ನಿಂದ ಅಥವಾ ಶನಿ ಮಹಾರಾಜ ಬಿಗಡಾಯಿಸಿ ಅಂದರೆ ಆತ ಒಂಥರ ಕೆಟ್ಟೋಗಿಬಿಡ್ತಾನೆ ಆಗ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗುವ ಸಾಧ್ಯತೆಗಳು ತೀರಾಜ್ ಹಾಗಾದರೆ ಇವತ್ತು ಈಸ್ಟರ್ನ್ ಅಂತ ನೆನ್ಪಿಟ್ಕೊಳ್ಳಿ ಶನಿ ಮಹಾರಾಜರು ಎಲ್ಲೊಂದು ಕಡೆ ಐದನೇ ಮನೆಗೆ ಬಂದಿರುವುದರಿಂದ ಅಲ್ವಾ ಫಿಫ್ತ್ ಹೌಸ್ಗೆ ಬಂದಿರುವುದರಿಂದ ನಾಲ್ಕನೇ ಮನೆ ಅಧಿಪತಿಯಾಗಿ ಐದನೇ ಮನೆಗೆ ಬಂದಿರುವುದರಿಂದ ಐದನೇ ಮನೆ ನಿಮ್ಮ ಮಕ್ಕಳು ನಿಮ್ಮ ಸ್ನೇಹಿತರು ನಿಮ್ಮ ವಿದ್ಯೆ ಎಲ್ಲವೂ ಇರುವುದರಿಂದ ನಿಮ್ಮ ವಿದ್ಯೆಯನ್ನು ಯೂಸ್ ಮಾಡಿಕೊಂಡು ಮಕ್ಕಳ ಒಂದು ಮಕ್ಕಳ ಒಂದು ಜಾತಕದ ಫಲದಿಂದಾಗಿ ಅಥವಾ ಸ್ನೇಹಿತರ ಸಹಾಯವನ್ನು ಪಡ್ಕೊಂಡು ಅಥವಾ ಅನ್ಸೆಸ್ಟಸ್ ಪ್ರಾಪರ್ಟಿ ಅಂದರೆ ಹಿರಿಯರ ಪ್ರಾಪರ್ಟಿ ನಿಮ್ಮ ಪಾಲಿಗೆ ಏನದು ಬಂದಿದ್ದಿದ್ರೆ ಅದರ ಮುಖಾಂತರ ಒಂದು ಮನೆ ಮಾಡುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟಾಗಿ ಕ್ರಿಯೇಟ್ ಆಗಿದೆ ಅದನ್ನು ಮ್ಯಾನಿಫೆಸ್ಟೇಷನ್ಗೆ ತಲ್ಲಿಗೆ ಪ್ರಯತ್ನ ಮಾಡಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಆಯ್ತಾನೆ ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕರೆಯಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ ನಮಸ್ತೆ ಯಾರು ಮಾತಾಡ್ತಿದ್ರೆ ಮೇಲಿಂದ

ಇಷ್ಟು ಬೇಗ ಯಾಕಮ್ಮ ಮದುವೆ ಇಪ್ಪತ್ತ ನಾಲ್ಕು ಅಷ್ಟೇ ರನ್ನಿಂಗ್ ಆಗ್ತಾ ಉಂಟು ಅವ್ರಿಗೆ ಟ್ವೆಂಟಿ ಫೋರ್ ಅಲ್ಲಿ ಏನು ಮದುವೆ ಮಾಡ್ತೀರಾ ಈಗ ಬೇಡ ನಾವೊಂದ್ ಮಾತು ಹೇಳ್ತೀನಮ್ಮ ಕೇಳಿಸ್ಕೊಳ್ಳಿ ಏನಾಗುತ್ತೆ ಈ ಜಾತಕ ಒಂದ್ ಕಡೆ ಋಷಭ ಲಗ್ನ ಜಾತಕ ಅಶ್ವಿನಿ ನಕ್ಷತ್ರ ಮೇಷರಾಶಿಯ ಜಾತಕ ಶುಕ್ರದಶೆ ನಡೀತಾ ಉಂಟು ಶುಕ್ರದಶೆ ಎರಡು ಸಾವಿರದ ಇಪ್ಪತ್ತೈದರಿಗೆ ಶುಕ್ರದೇಶ ಶುಕ್ರ ಏನು ಕಥೆ ಹೇಳ್ತಾನೆ ಇದರಲ್ಲಿ ಮದುವೆ ಮಾಡಿಸ್ತಾನಂತಾನ ಮದುವೆ ಆಗ್ಬೋದು ಇಲ್ಲ ಅಂತ ನಾನಂತೂ ಹೇಳುವುದಿಲ್ಲ ಬಟ್ ಅವರಿಗೆ ಏನು ಯೋಗ ಎಕ್ಸಾಕ್ಟ್ ಯೋಗ ಏನು ಕ್ರಿಯೇಟ್ ಆಗಿದೆ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಹೋಗಬೇಕು ಅಂತ ಒಂದು ಇಂಡಿಕೇಶನ್ ಉಂಟಮ್ಮ ಕಾರ್ಯಕ್ಷೇತ್ರದಲ್ಲಿ ಒಳ್ಳೆ ಕೆಲಸದಲ್ಲಿ ಹೋಗಬೇಕು ಉನ್ನತ ಮಟ್ಟಕ್ಕೆ ಹೋಗಬೇಕು ಒಳ್ಳೆ ಸ್ಯಾಲ್ರಿಯನ್ನು ಪಡಿಬೇಕಂದ್ರೆ ಇಂಡಿಕೇಶನ್ ಉಂಟಮ್ಮ ಸೊ ಒಂದು ಮಾತು ಹೇಳಿ ಮ್ಯಾಗ ಕೆಲಸದಲ್ಲಿ ಇದ್ದಾರೆ ಅವರು ಅದು ಬೇಕಾದರೂ ಚೇಂಜ್ ಮಾಡಬಹುದು ಅದರಲ್ಲಿ ಪರವಾಗಿಲ್ಲ ಅವ್ರಿಗೆ ಸ್ಯಾಲರಿ ಎಲ್ಲ ಒಂದ್ ಕಡೆ ಕಡಿಮೆ ಆಗ್ತೊಂಡು ಬೇರೆ ಕಡೆಗೆ ಹೋಗ್ಬೇಕು ಖಂಡಿತ ಅದೊಂದು ಯೋಗ ಕ್ರಿಯೇಟ್ ಆಗಿದೆ ಅಮ್ಮ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಈಗ ಇಪ್ಪತ್ತ ನಾಲ್ಕರಲ್ಲಿ ಮದುವೆ ಯೋಗ ಅಂತೂ ಕ್ರಿಯೇಟ್ ಆಗಿದೆ ನಾನು ಇಲ್ಲ ಅಂತ ಹೇಳಲ್ಲ ಬಟ್ ಅದು ಪರ್ಫೆಕ್ಟ್ ಅಂತೂ ಅಲ್ಲಮ್ಮ ಯಾಕಂದ್ರೆ ಈ ಜಾತಕದಲ್ಲಿ ಏಳನೇ ಮನೆ ಅಧಿಪತಿ ಆರನೇ ಮನೆಯಲ್ಲಿದ್ದಾನೆ ಹಾಗಾದರೆ ನೀವು ಪ್ರಯತ್ನ ಮಾಡಿದ ಹಾಗೆ ಅದರಲ್ಲಿ ಸಮಸ್ಯೆ ಕೂಡ ಕ್ರಿಯೇಟ್ ಆಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಉಂಟಮ್ಮ ದಯವಿಟ್ಟು ಮದುವೆಗೆ ಯಾಕಂದರೆ ಸಪ್ತಮಾಧಿಪತಿಯನ್ನು ಶನಿ ಮಹಾರಾಜ ವೀಕ್ಷಣೆ ಮಾಡ್ತಾ ಇದ್ದಾನೆ ಅದರಿಂದ ಮದುವೆ ಡಿಲೇ ಮಾಡಬೇಕು ಲೇಟ್ ಮಾಡಬೇಕು ಇಷ್ಟು ಬೇಗನೆ ಮದುವೆ ವಿಚಾರದಲ್ಲಿ ಹೋಗಬಾರ್ದು ಒಂದು ಇಂಡಿಕೇಷನ್ ಉಂಟಮ್ಮ ಅದಕ್ಕೋಸ್ಕರ ದಯವಿಟ್ಟು ಮದುವೆ ವಿಚಾರವನ್ನು ಫಾರ್ವರ್ಡ್ ಮಾಡಿ ಅದರ ಜೊತೆಗೆ ಎಲ್ಲೊಂದು ಕಡೆ ಅವರಿಗೆ ಕಾರ್ಯಕ್ಷೇತ್ರದಲ್ಲಿ ಚೇಂಜಸ್ ಮಾಡಲಿಕ್ಕಿದ್ರೆ ದಯವಿಟ್ಟು ಅದನ್ನು ಮಾಡ್ಕೊಳ್ಳಿ ಕೇಳಿಮಾ ಯಾಕಂದರೆ ಅಲ್ಲಿ ಒಳ್ಳೆ ರಿಸಲ್ಟ್ ಅವರ ಪಾಲಿಗೆ ಬರುತ್ತೆ ಯಾವಾಗ ಕಾರ್ಯಕ್ಷೇತ್ರದಲ್ಲಿ ಅವರು ಉನ್ನತ ಮಟ್ಟದಲ್ಲಿರ್ತಾರೆ ಆ ಮೂಮೆಂಟಲ್ಲಿ ಮದುವೆ ಮಾಡಲಿಕ್ಕೆ ಪ್ರಯತ್ನ ಮಾಡಿಮಾ ಖಂಡಿತ ಒಳ್ಳೆಯದಾಗುತ್ತೆ ಅಂತೆ ತಾಯಿ ರೈಟಾ ಓಕೆನಾ ಸರಿ ಹೌದಮ್ಮ ಎರಡು ವರ್ಷ ಅಟ್ಲೀಸ್ಟ್ ಒಂದು ವರ್ಷ ಆದರೂ ಹೋಗ್ಲಿಮ್ಮ ಬರೋ ಫೆಬ್ರವರಿ ನಂತರ ನೋಡಿಮ್ಮ ರೈಟಾ ಓಕೆ ಒಳ್ಳೆದಾಗ ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಇಲ್ಲ ಸಿಕ್ಕಾಕೊಳ್ತೀರ ನೀವು ಅಷ್ಟೇ ಶನಿ ಮಹಾರಾಜ ಎಫೆಕ್ಟ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಓಕೆ ರೈಟ್ ಗೊತ್ತಾಯ್ತಪ್ಪ ನಮ್ಮ ತುಲಾ ಲಗ್ನಕ್ಕೆ ತುಲಾ ಲಗ್ನಕ್ಕೆ ತುಲಾಲಗ್ನದವರಿಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ನಾನು ಹೇಳಬೇಕಾದ್ರೆ ಎಲ್ಲೊಂದು ಕಡೆ ಗೊತ್ತಾಯಿತು ನಿಮಗೆ ಅಲ್ವಾ ಹಾಗಾದರೆ ಶನಿ ಮಹಾರಾಜ ಈಗ ಶನಿ ಮಹಾರಾಜ ನಿಮಗೆ ಗೊತ್ತಾಯಿತು ಈಗ ಮನೆ ಮಾಡುವಂಥ ಯೋಗ ಕ್ರಿಯೇಟ್ ಆಗಿದೆ ರೈಟಾ ಇದು ಪಕ್ಕ ಓಕೆ ನೀವು ಬೇಕಾದರೆ ಬರೆದಿಟ್ಕೊಂಡು ಚೆಕ್ ಮಾಡಿ ಆಗುತ್ತಾ ಇಲ್ವಂತ ಡೆಫಿನೆಟಾಗಿ ಆಗುತ್ತೆ ಮನೆ ಮಾಡುವಂಥ ಯೋಗ ನಿಮ್ಮ ಪಾಲಿಗೆ ಒಂದು ಕ್ರಿಯೇಟ್ ಆಗಿದೆ ಅದು ಮನೆ ಮಾಡೋದು ಯೋಗ ಯಾರಿಗೆ ನಿಮಗೆ ಕಡಿಮೆ ಕೂಡ ನಿಮ್ಮ ವಯಸ್ಸು ತರ್ಟಿ ತ್ರೀ ತರ್ಟಿ ಫೋರ್ ಆಗಿರಬೇಕು ಆನಂತರದ ದಿನಗಳು ರೈಟ್ ಅವರಿಗೆಲ್ಲ ಮನೆ ಮಾಡೋ ಒಂದು ಯೋಗ ಡೆಫಿನೆಟಾಗಿ ಕ್ರಿಯೇಟ್ ಆಗಿರ್ತದೆ ಬೇರೆಯವರಿಗೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ಬೋದು ಅಂತ ಹೇಳ್ತೇನೆ ತರ್ಟಿ ತ್ರೀ ತರ್ಟಿ ತರ್ಟಿ ತ್ರೀ ಏಜ್ಗಿಂತ ಕಡಿಮೆ ಇದ್ದವ್ರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಬಾಕಿ ಉಳಿದವ್ರಿಗೆ ಪರವಾಗಿಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಯಾರೆಲ್ಲ ಏಜ್ಡ್ ಪರ್ಸನ್ ಇದ್ದಾರೆ ಅವ್ರಿಗಂತೂ ತೊಂದರೆ ಇಲ್ಲ ನಲ್ವತ್ತು ಮತ್ತು ಐವತ್ತರ ಸೀರೀಸಲ್ಲಿ ಇರೋವ್ರಿಗಂತೂ ಹಂಡ್ರೆಡ್ ಪರ್ಸೆಂಟ್ ಅದು ರಿಸಲ್ಟನ್ನು ಕೊಟ್ಟೇ ಕೊಡುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಅದಕ್ಕೆ ಬೇಗ ಪ್ರಯತ್ನ ಮಾಡಿ ತಾನೆ ಈಗ ಶನಿ ಮಹಾರಾಜನ ಒಂದು ಎಫೆಕ್ಟ್ ಇಲ್ಲಿಗೆ ಮುಗಿಯುವುದಿಲ್ಲ ಆನಂತರ ಏನಾಗುತ್ತೆ ಇಲ್ಲೊಂದು ಕಡೆ ಶನಿ ಮಹಾರಾಜರು ಏನು ಮಾಡ್ತಾರೆ ಅವರು ತನ್ನ ಒಂದು ಮೂರನೇ ದೃಷ್ಟಿಯಿಂದ ಏಳನೇ ಮನೆಯನ್ನು ನೋಡ್ತಾ ಇದ್ದಾರೆ ಓಕೆ ಆನಂತರ ತನ್ನ ಒಂದು ಏಳನೇ ದೃಷ್ಟಿಯಿಂದ ಲಾಭ ಸ್ಥಾನವನ್ನು ನೋಡ್ತಾ ಇದ್ದಾರೆ ಆನಂತರ ತನ್ನ ಒಂದು ಹತ್ತನೇ ದೃಷ್ಟಿಯಿಂದ ಎರಡನೇ ಮನೆ ಅಂದರೆ ನಿಮ್ಮ ಕುಟುಂಬ ಸ್ಥಾನವನ್ನು ನೋಡ್ತಾ ಇದ್ದಾರೆ ರೈಟ್ ಓಕೆನಾ ಸೊ ಇದು ಬಹಳಷ್ಟು ಇಂಪ್ಯಾಕ್ಟನ್ನು ಕೊಡುವಂತಹ ಸಾಧ್ಯತೆಗಳು ತೀರಾಜಿ ಇಲ್ಲೇನಾಗುತ್ತೆ ಜಾತಕದಲ್ಲಿ ತೆರೆದು ನೋಡಿ ನಿಮ್ಮ ಶನಿ ಮಹಾರಾಜ ಎಲ್ಲಿದ್ದಾನೆ ಅಲ್ಲಿಂದ ಮೂರನೇ ಮನೆ ಶನಿ ಮಹಾರಾಜ ಇರುವಲ್ಲಿಂದ ಮೂರನೇ ಮನೆ ಯಾವುದೇ ಇರಲಿ ಶನಿ ಮಹಾರಾಜನ ಮೂರನೇ ದೃಷ್ಟಿ ಮೂರನೇ ಮನೆಗೆ ಬಿದ್ದಿರ್ತದೆ ಅಂದರೆ ಶನಿ ಮಹಾರಾಜ ಇರುವ ಜಾಗದಿಂದ ಮೂರನೇ ಮನೆಗೆ ಬಿದ್ದಿರ್ತದೆ ಹಾಗಾದರೆ ಆ ಮೂರನೇ ಮನೆ ಯಾವತ್ತು ಕೂಡ ಅಫ್ಲಿಕ್ಷನ್ ಇರ್ತದೆ ಅದು ಯಾವತ್ತು ಪೀಡಿತವಾಗಿರ್ತದೆ ಅದು ಅದರಲ್ಲಿ ಬಹಳ ವಿಶೇಷವಾದ ಸಮಸ್ಯೆಗಳನ್ನು ಲೈಫಲ್ಲಿ ಮೇಜರಾಗಿ ನೀವು ಅನುಭವಿಸ್ತೀರಿ ಅಂತ ಒಂದು ಇಂಡಿಕೇಶನ್ ಅಪ್ಪ ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ರೈಟ್ ತಾನೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ಜಾತಕದಲ್ಲಿ ಸೆಕೆಂಡ್ ಹೌಸಲ್ಲಿ ಶನಿ ಮಹಾರಾಜ ಬಂದ್ಬಿಟ್ಟ ಎರಡನೇ ಮನೆ ಶನ ಮಹಾರಾಜ ನಾಟಲ್ ಚಾರ್ಟಲ್ಲಿ ಹೋಗ್ತಾ ಇದ್ದಾನೆ ಅಂತ ಇಟ್ಕೊಳ್ಳೋಣ ನಿಮ್ಮ ಲಗ್ನ ಕುಂಡಲಿಯಲ್ಲಿ ಎರಡನೇ ಮನೆಯಲ್ಲಿ ಶನಿ ಮಹಾರಾಜ ಇದ್ದಾನೆ ಅಂತ ಇಟ್ಕೊಳ್ಳೋಣ ಶನಿ ಮಹಾರಾಜರ ಮೂರನೇ ದೃಷ್ಟಿಯಲ್ಲಿರ್ತದೆ ನಾಲ್ಕನೇ ಮನೆಗೆ ಇರ್ತದೆ ಲಗ್ನದಿಂದ ನಾಲ್ಕನೇ ಮನೆಗೆ ಶನಿ ಮಹಾರಾಜರ ಮೂರನೇ ದೃಷ್ಟಿ ಇರ್ತದೆ ಹಾಗಾದರೆ ನಿಮಗೆ ಯಾವತ್ತಿದ್ರು ಕೂಡ ತಾಯಿ ವಿಚಾರ ಮನೆ ವಿಚಾರ ಜಾಗದ ವಿಚಾರ ವಾಹನದ ವಿಚಾರ ಸುಖದ ವಿಚಾರ ತಂದೆ ಆರೋಗ್ಯದ ವಿಚಾರ ಸಮಸ್ ಸೇನೆ ಆಗಿರ್ತದೆ ನಿಮಗೆ ಎಲ್ಲಿವರೆಗೆ ಕಡಿಮೆ ಅಂದರೆ ನಿಮಗೆ ತರ್ಟಿ ಸಿಕ್ಸ್ ದಾಟಬೇಕು ಅಲ್ಲಿವರೆಗೆ ಕೂಡ ಸಮಸ್ಯೆ ಕೊಡ್ತಾನೆ ಅಲ್ವಾ ವಿಲವಿಲ ಓದಾಡುವಂತೆ ಮಾಡಿಬಿಡ್ತಾನೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಕೇಳುವುದೇ ಬೇಡ ಮತ್ತೆ ಅಲ್ಲವಾ ಅಷ್ಟು ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡ್ತಾನೆ ಫೋರ್ತ್ ಹೌಸ್ ರಿಲೇಟೆಡ್ ಮತ್ತೆ ನಿಮ್ಮ ಸೆಕೆಂಡ್ ಹೌಸ್ ರಿಲೇಟೆಡ್ ರೈಟ್ ತಾನೇ ಸೊ ಅದಕ್ಕೋಸ್ಕರ ಶನಿ ಮಹಾರಾಜರ ಮೂರನೇ ದೃಷ್ಟಿ ಅಂತ ಏನು ಇಸ್ ಅ ವೆರಿ ಡೇಂಜರ್ ದೃಷ್ಟಿ ಅಂತ ಹೇಳ್ತೇನೆ ನೋಡ್ಕೊಳ್ಳಿ ಇದರ ಬಗ್ಗೆ ಮುಂಚೆ ಕೂಡ ಮಾತಾಡಿದ್ದೇನೆ ಸೊ ಅದನ್ನು ಅರ್ಥ ಮಾಡೋದು ಅದಕ್ಕೋಸ್ಕರ ಶನಿ ಮಹಾರಾಜರು ಬಲೆ ಐದನೇ ಮನೆಯಲ್ಲಿದ್ದಾರೆ ಪರವಾಗಿಲ್ಲ ರೈಟ್ ತಾನೇ ಐದನೇ ಮನೆಯಲ್ಲಿದ್ದಾರೆ ತ್ರಿಕೋನ ರಾಶಿಯಲ್ಲಿದೆ ಬಟ್ ಅದರ ದೃಷ್ಟಿ ಅಂತ ಏನಿದೆ ನೋಡಿ ಅದು ನಿಮಗೆ ಸಮಸ್ಯೆ ಕ್ರಿಯೇಟ್ ಇಲ್ಲಿ ಏನಾಗುತ್ತೆ ಗೊತ್ತಾ ತುಲಾ ಲಗ್ನದವರೆಗೆ ಹೇಳ್ಬೇಕಾದ್ರೆ ಶನಿ ಮಹಾರಾಜರ ಮೂರನೇ ದೃಷ್ಟಿ ಎಲ್ಲಿ ಬಂತೀಗ ಏಳನೇ ಮನೆಗೆ ಏಳನೇ ದೃಷ್ಟಿ ಹನ್ನೊಂದನೇ ಮನೆಗೆ ಹತ್ತನೇ ದೃಷ್ಟಿ ಕುಟುಂಬ ಸ್ಥಾನಕ್ಕೆ ಓಕೆ ಅಲ್ಲಿ ಯಾವ್ದೆಲ್ಲ ರಾಶಿ ಬಂದ್ಬಿಡ್ತು ವೃಷ್ಟಿಕ ರಾಶಿ ಮೇಷರಾಶಿ ಮತ್ತು ಸಿಂಹರಾಶಿ ಹಾಗಾದರೆ ಅಲ್ಲಿ ಎರಡು ಅಗ್ನಿತತ್ವದ ರಾಶಿಗಳು ಒಂದು ಜಲತತ್ವದ ರಾಶಿ ಒಳಗಾಯಿತು ಹಾಗಾದರೆ ನಿಮ್ಮ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಬಹಳಷ್ಟು ಏರುಪೇರುಗಳನ್ನು ನೀವು ನೋಡಬೇಕಾದಂತಹ ಅನಿವಾರ್ಯತೆ ಹಂಡ್ರೆಡ್ ಪರ್ಸೆಂಟ್ ಇದೆ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಬೇಕು ಮದುವೆ ಆದವರು ಕೇರ್ಫುಲ್ ಆಗಿರಬೇಕು ಮದುವೆ ಆಗುವವರು ಆಗಿರಬೇಕು ಯಾಕೆ ಶನಿ ಮಹಾರಾಜನ ಮೂರು ದೃಷ್ಟಿಗಳು ಏನಾಯಿತು ಸಪ್ತಮದ ಭಾವ ನಿಮ್ಮ ಮದುವೆ ಜೀವನ ಅಲ್ಲಿಂದ ಲಾಭ ಸ್ಥಾನ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅರಿ ಅವರಿಂದ ಪಡೆಯುವಂಥ ಪ್ರೀತಿ ಪ್ರೇಮ ಅಥವಾ ಯಾವುದೇ ಒಂದು ವಿಚಾರದಲ್ಲಿ ಲಾಭ ಆನಂತರ ಕುಟುಂಬ ಸ್ಥಾನಕ್ಕೆ ದೃಷ್ಟಿ ಹತ್ತನೇ ದೃಷ್ಟಿ ಏನಾಯ್ತಲ್ಲಿ ಅಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವರ ಆರೋಗ್ಯ ಇಷ್ಟಂತೂ ಇನ್ಫ್ಲುಯೆನ್ಸ್ ಆಗುತ್ತೆ ರೈಟ್ ಹಾಗಾದರೆ ಅಲ್ಲಿ ಏನಾಯ್ತು ಈಗ ಹಾಗಾದರೆ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಅದೆಲ್ಲೋ ಒಂದು ಕಡೆ ಶನಿ ಮಹಾರಾಜ ತೊಂದರೆಯನ್ನು ಕ್ರಿಯೇಟ್ ಮಾಡಬಲ್ಲ ಪಾರ್ಟ್ನರ್ಶಿಪ್ಗೆ ತೊಂದರೆಯನ್ನು ಕ್ರಿಯೇಟ್ ಮಾಡಬಲ್ಲ ಡೈಲಿ ಸೋರ್ಸ್ ಆಫ್ ಇನ್ಕಮ್ಗೆ ತೊಂದರೆಯನ್ನು ಕ್ರಿಯೇಟ್ ಮಾಡಬಲ್ಲ ಮದುವೆ ಆಗುವ ಮೂಮೆಂಟಲ್ಲಿ ಮೋಸಗಳನ್ನು ಮಾಡಬಲ್ಲ ಮೋಸ ಹೋಗುವಂಥ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಅದು ಕೂಡ ಆಗ್ಬೋದು ಅಥವಾ ಮದುವೆ ಆಗಿದೆ ಎಷ್ಟೋ ಅವರಿಗೆ ಅಲ್ಲೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಲ್ರೆಡಿ ಆಗ್ತಾ ಉಂಟು ಹಾಗಾದರೆ ಶನಿ ಮಹಾರಾಜರ ಐದನೇ ಮನೆಯ ಪ್ರವೇಶ ಆಗಿ ನಿಮ್ಮ ಮದುವೆ ಜೀವನದಲ್ಲಿ ಡಿಸ್ಕನೆಕ್ಟ್ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಬಿ ಕೇರ್ಫುಲ್ ಅಲ್ವಾ ನಾನು ಇಷ್ಟಂತೂ ಹೇಳಲಿಕ್ಕೆ ಇಷ್ಟಪಡ್ತೇನೆ ಕೆಲವರಿಗೆಲ್ಲ ಹೆಂಡತಿ ಮಧ್ಯೆ ಸಾಮರಸ್ಯನೇ ಇಲ್ಲ ವಿಪರೀತ ಕಿರಿಕಿರಿ ಇರಿಟೇಷನ್ ನಾನು ಅಷ್ಟೆಲ್ಲ ಒದಾಡೋದಕ್ಕಿಂತ ಇಬ್ಬರು ಡಿಸಿಷನ್ ತಗೊಂಡು ಬೇರೆ ಬೇರೆ ಆಗುವುದೇ ಅತ್ಯುತ್ತಮವಾದ ಪರಿಹಾರ ತುಂಬ ಚೆನ್ನಾಗಿದೆ ಅದನ್ನೆಲ್ಲ ಸರಿ ಮಾಡ್ಲಿಕ್ಕೆ ಹೋಗುವುದಕ್ಕಿಂತ ಡಿಸಿಷನ್ ತಗೊಂಡು ಬೇರೆ ಬೇರೆ ಆಗಬೇಕು ಪರವಾಗಿಲ್ಲ ತುಂಬ ಚೆನ್ನಾಗಿರ್ತಾರೆ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇಲ್ಲೇನಾಗುತ್ತೆ ಗೊತ್ತಾ ಶನಿ ಮಹ ಈಗ ಇಷ್ಟವರೆಗೆ ರಾಹುಮಾರಾಜ ಅಷ್ಟಮ ಸ್ಥಾನದಲ್ಲಿದ್ದರು ಈಗ ಸಪ್ತಮಕ್ಕೆ ಬಂದುಬಿಟ್ಟಿದ್ದಾರೆ ಅದರ ಮೇಲೆ ಶನಿಯ ದೃಷ್ಟಿ ಹಾಗಾದರೆ ಏಳನೇ ಮನೆ ಇನ್ಫ್ಲುಯೆನ್ಸ್ ಆಯಿತು ತಾನೇ ಮೇಷರಾಶಿ ಇನ್ಫ್ಲೆನ್ಸ್ ಆಯಿತು ತಾನೆ ನಿಮ್ಮ ಸೆವೆಂತ್ ಹೌಸಲ್ಲಿ ಮೇಷರಾಶಿ ಇರುವಂಥದ್ದು ರೈತಾನೆ ಸೊ ಹಾಗಾದರೆ ನಿಮ್ಮ ಮದುವೆ ಜೊತೆ ಇನ್ಫ್ಲಯೆನ್ಸ್ ಆಗಲೇಬೇಕು ಅಂತ ಉಂಟು ಹಾಗಾದರೆ ಮದುವೆ ಆಗೋವರಿಗೆ ಮದುವೆ ಡಿಲೇ ಆಗ್ಬೋದು ಮದುವೆ ಆದವ್ರಿಗೆ ಡಿವೋರ್ಸ್ಗೆ ಹೋಗ್ಬೋದು ಏನೂ ಆಗಿಲ್ಲ ಅಂದರೆ ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ ಅವರಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ವಿಶೇಷ ರೀತಿಯಲ್ಲಿ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಇಲ್ಲಾಂದರೆ ಹಣಕಾಸಿನ ವಿಶೇಷ ತೊಂದರೆ ಬಂದು ಹಣಕಾಸಿನ ವಿಚಾರ ಅದರಲ್ಲಿ ಫ್ರಾಡ್ ಆಗುವಂಥ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಇದು ಕೂಡ ತುಂಬ ವಿಶೇಷವಾಗಿ ಕೆಲಸ ಮಾಡುತ್ತೆ ಅಥವಾ ಕೆಲವೊಂದು ಬಾರಿ ಏನಾಗುತ್ತೆ ಪ್ರಾಪರ್ಟಿ ರಿಲೇಟೆಡ್ ಪ್ರಾಬ್ಲಮ್ ಬಂದು ಅದರ ಮುಖಾಂತರ ಕೂಡ ನಿಮ್ಮಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಉಂಟಾಗಿ ಅಲ್ಲಿಂದ ಕೂಡ ನೀವು ಒಂದು ಕಡೆ ಡಿಸ್ಕನೆಕ್ಟ್ ಆಗುವಂಥ ಯೋಗಗಳನ್ನು ತಳ್ಳಿ ಹಾಕುವಂತಿಲ್ಲ ಅದು ಕೂಡ ಅಲ್ಲಿ ವರ್ಕ್ ಆಗಲಿ ಸ್ಟಾರ್ಟ್ ಆಗಿದೆ ಅರ್ಥ ಆಯಿತು ನಿಮಗೆ ಓಕೆನಾ ಇದು ವಿಚಾರ ಓಕೆ ಇದು ವಿಚಾರ ಅದಕ್ಕೋಸ್ಕರ ಶನಿ ಮಹಾರಾಜರು ಮೊದಲೇ ಹೇಳ್ತಾ ಇದ್ದಾರೆ ನಿನ್ನ ಸೆವೆಂತ್ ಹೌಸ್ಗೆ ಮೂರನೇ ದೃಷ್ಟಿ ಇಟ್ಟಿದ್ದಾನೆ ಸೆವೆಂತ್ ಹೌಸನ್ನು ನೋಡ್ಕೋಪ್ಪ ಏಳನೇ ನಿನ್ನ ಲಾಭಸ್ಥಾನಕ್ಕೆ ದೃಷ್ಟಿ ಲಾಭದ ವಿಚಾರದಲ್ಲಿ ನೋಡ್ಕೋ ಕುಟುಂಬ ಸ್ಥಾನಕ್ಕೆ ದೃಷ್ಟಿ ಇಟ್ಟಿದ್ದಾನೆ ಅಂದರೆ ಅಲ್ಲಿಯ ಹಣಕಾಸಿನ ವಿಚಾರಗಳು ಬಹಳಷ್ಟು ಇನ್ಫ್ಲುಯೆನ್ಸ್ ಆಗ್ತವೆ ಅದೇ ರೀತಿ ಮದುವೆ ವಿಚಾರ ಕೂಡ ಬಹಳಷ್ಟು ಇನ್ಫ್ಲುಯೆನ್ಸ್ ಆಗುತ್ತೆ ನಾನು ಹೇಳ್ತೀನಲ್ವ ನಾನು ಹೇಳಿದ ಪ್ರೆಡಿಕ್ಷನನ್ನು ಬರೆದಿಟ್ಕೊಳ್ಳಿ ಚೆಕ್ ಮಾಡಿ ಅಂತ ಹೇಳ್ತೇನೆ ಒಂದು ವೇಳೆ ನಿಮ್ಮದು ತುಲಾ ಲಗ್ನಾನೇ ಅಂತಾದಾಗ ನಾನು ಹೇಳಿದ ಪ್ರಿಡಿಕ್ಷನಲ್ಲಿ ಆಗುತ್ತೆ ತುಲಾ ರಾಶಿ ಅಂತಾದಾಗ ಒಂದು ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಪರ್ಸೆಂಟ್ ಅದು ನಡಿಲಿಕ್ಕೆ ಸ್ಟಾರ್ಟ್ ರೈಟ್ ತಾನೆ ಓಕೆನಾ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇನ್ನು ಕೆಲವರಿಗೆ ಏನಾಗುತ್ತೆ ಅಂದ್ರೆ ಲಗ್ನೇ ಗೊತ್ತಿರಲ್ಲ ಕೆಲವರಿಗೆ ರಾಶಿನೂ ಸರಿ ಗೊತ್ತಿರಲ್ಲ ಅಲ್ಲ ಲಗ್ನ ಲಗ್ನ ಯಾವುದು ಅದು ಯಾವುದೋ ಹತ್ರ ಕೇಳಿ ತಿಳ್ಕೊಳ್ಳಿ ಲಗ್ನ ಯಾವುದು ಉಂಟು ಅಂತ ನಮ್ಮ ಲಗ್ನ ಯಾವುದು ಓಕೆ ಯಾಕಂದ್ರೆ ಲಗ್ನದಿಂದ ಪ್ರಿಡಿಕ್ಷನ್ ಏನು ಅದು ಪರ್ಫೆಕ್ಟ್ ಆಗಿರ್ತದೆ ಯಾವತ್ತಿದ್ರೂ ಕೂಡ ರಾಶಿಯಿಂದ ಪ್ರಿಡಿಕ್ಷನ್ ಒಂದಷ್ಟು ಚೆನ್ನಾಗಿರಲ್ಲ ಬಟ್ ಪರವಾಗಿಲ್ಲ ಅಂತ ಹೇಳ್ತಾನೆ ಓಕೆನಾ ಯಾಕಂದ್ರೆ ರಾಶಿಯ ಸ್ಪ್ರೆಡ್ ಏನಿರ್ತದೆ ಎರಡು ಕಾಲು ದಿನದ ಸ್ಪ್ರೆಡ್ ಇರ್ತದೆ ರೈಟ್ ಅದೇ ಲಗ್ನದ ಸ್ಪ್ರೆಡ್ ಬರೀ ಎರಡು ಗಂಟೆ ಸ್ಪ್ರೆಡ್ ಇರ್ತದೆ ಅದಕ್ಕಿಂತ ಲಗ್ನದ ಸ್ಪ್ರೆಡ್ ಎರಡು ಗಂಟೆ ಇರುವುದರಿಂದ ಡೆಫಿನೆಟ್ ಆಗಿ ನಿಮಗೆ ಆ ಒಂದು ಆ ಸಮಯದಲ್ಲಿ ಮಾಡಿದಂತಹ ಲಗ್ನಕ್ಕೆ ಸಂಬಂಧಪಟ್ಟದ ಪ್ರೆಡಿಕ್ಷನ್ ಏನುಂಟು ಅದು ಅತ್ಯುತ್ತಮ ರೀತಿಯಲ್ಲಿ ವರ್ಕ್ ಆಗಿ ಶುರುವಾಗುತ್ತೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಟ್ರೈ ಮಾಡಿ ನೋಡಿ ಅಂತ ಹೇಳಿ ಯಾವ ರೀತಿ ಕೆಲಸ ಮಾಡಿ ರೈಟ್ ತಾನೆ ಓಕೆನಾ ಈಗ ಶನಿ ಮಹಾರಾಜನ ಬಗ್ಗೆ ತಕ್ಕ ಮಟ್ಟಿಗೆ ನಿಮಗೆ ವಿಷಯ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿತ್ತು ಓಕೆನಾ ಹೆಚ್ಚಿಗೆ ತಿಳ್ಕೊಂಡ್ರೆ ಸುಮ್ಮನೆ ಹೆಚ್ಚಿಗೆ ಅಲ್ವ ಬೇಕಾಗಿಲ್ಲ ರೈಟ್ ಓಕೆ ಸೊ ಈಗ ಗುರು ಮಹಾರಾಜರು ಆರನೇ ಮನೆಯಲ್ಲಿದ್ದಾರೆ ರೈಟ್ ಆರನೇ ಮನೆಗೆ ಗುರು ಮಹಾರಾಜರು ಬಂದುಬಿಡ್ತಾರೆ ಗುರು ಮಹಾರಾಜರು ಯಾರು ಈ ಜಾತಕಕ್ಕೆ ಗುರು ಬಂದು ತರ್ಡ್ ಹೌಸ್ ತೃತೀಯ ಅಧಿಪತಿ ತೃತೀಯ ಸ್ಥಾನದ ಅಧಿಪತಿಯಾಗಿ ಆರನೇ ಮನೆಯಲ್ಲಿದ್ದಾನೆ ಆರನೇ ಮನೆ ಮೀನರಾಶಿ ಅದರ ಸ್ವಂತ ರಾಶಿ ಅಲ್ಲಿನೇ ಅಲ್ಲಿನೇ ಇದ್ದಾರೆ ಗುರು ಮಹಾರಾಜವರು ರೈಟ್ ತಾನೆ ಓಕೆ ಸೊ ಏನಾಗುತ್ತೆ ಇದರ ಆರೋಗ್ಯ ಅಲ್ಲವಾ ನಾನು ಹೇಳಿದರೆ ವಿಶೇಷ ರೀತಿಯಲ್ಲಿ ಹೆಲ್ತ್ ಪ್ರಾಬ್ಲಮ್ಗಳಾಗ್ಬೋದು ಆರೋಗ್ಯವನ್ನು ಬಹಳಷ್ಟು ನೋಡ್ಕೊಳ್ಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಕೂಡ ಗುರು ಮಹಾರಾಜರಿಗೆ ಸಂಬಂಧಪಟ್ಟಂತೆ ಅದು ಆರೋಗ್ಯ ಹೇಗಿರ್ತ ಅಂದರೆ ಕೊಲೆಸ್ಟ್ರಾಲನ್ನು ಜಾಸ್ತಿ ಮಾಡಿಸಿ ಅಂದರೆ ಇಂಡಿಕೇಶನ್ ಇದೆ ನೀವು ಆಗ್ಬೋದು ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ಬೋದು ಅದರ ಮುಖಾಂತರ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಕೆಲವೊಮ್ಮೆ ಲಿವರ್ಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಕೂಡ ಎದುರಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ ಯಾಕಂದರೆ ಲಗ್ನ ಅಥವಾ ರಾಶಿಯಿಂದ ಎರಡೂ ಕಡೆಯಿಂದ ಗುರುಬಲ ಈ ಸದ್ಯದ ಮಟ್ಟಿಗೆ ಇಲ್ಲ ಇನ್ನು ಒಂದು ವರ್ಷಗಳ ಕಾಲ ಅಂತ ಇಂಡಿಕೇಷನ್ ಇದೆ ಅದಕ್ಕೋಸ್ಕರ ಆರೋಗ್ಯವನ್ನು ಬಹಳಷ್ಟು ನಿಭಾಯಿಸಲಿಕ್ಕೆ ಪ್ರಯತ್ನ ಮಾಡಿ ಯಾಕಂದರೆ ಲಗ್ನದಲ್ಲಿ ಕೇತು ಸಪ್ತಮದಲ್ಲಿ ರಾಹು ಆರನೇ ಮನೆಯಲ್ಲಿ ಗುರು ಗುರು ಮಹಾರಾಜರು ಸೊ ಐದನೇ ಮನೆಯಲ್ಲಿ ಶನಿ ಒಳ್ಳೆಯ ಲಕ್ಷಣ ಅಂತೂ ಅಲ್ಲ ಹೆಲ್ತ್ ಮದುವೆ ಜೀವನ ಮಕ್ಕಳ ಜೀವನ ಇದೆಲ್ಲ ಬಹಳಷ್ಟು ಇನ್ಫ್ಲುಯೆನ್ಸ್ ಆಗುತ್ತೆ ಅಂತ ಮೊದಲೇ ಹೇಳಿದ್ದೇನೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ರೈತನೇ ಓಕೆನಾ ಅದರ ಜೊತೆಗೆ ಎಲ್ಲೊಂದು ಕಡೆ ಸಾಲ ಸಿಗುತ್ತೆ ಅಥವಾ ಸಾಲ ಕೊಡ್ತಾರಂಥ ತುಂಬ ಸಾಲಗಳನ್ನು ಮಾಡಲಿಕ್ಕೆ ಹೋಗೋದು ಕೂಡ ತುಂಬ ತಪ್ಪಾಗುತ್ತೆ ಯಾಕಂದರೆ ಮುಂದಿನ ದಿನಗಳಲ್ಲಿ ಅದರಲ್ಲಿ ತುಂಬಾ ನೀವು ತೊಂದರೆಗಳನ್ನು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರ್ಬೋದು ಅಂತ ಹೇಳ್ತೇನೆ ಸೊ ಇದಕ್ಕೆ ಬೇಕಾಗಿ ತುಂಬ ಸಾಲ ಮಾಡಲಿಕ್ಕೆ ಅಂತ ಹೋಗಬೇಡಿ ಎಷ್ಟು ಅಷ್ಟು ಎಷ್ಟು ನಿಮ್ಮಿಂದ ಉಂಟು ಎಷ್ಟು ಕಾಲು ಚಾಚಲಿಕ್ಕೆ ಸಾಧ್ಯ ಅಷ್ಟೇ ಅವರು ಅದಕ್ಕಿಂತ ಹೆಚ್ಚು ಎಂದು ಖಂಡಿತ ಹೋಗೋದು ಬೇಕಾಗಿಲ್ಲ ಯಾಕಂದರೆ ಆರನೇ ಮನೆ ಗುರುವಿನಿಂದ ಒಳ್ಳೆಯ ಒಂದು ರಿಸಲ್ಟನ್ನ ಹೇಳಿಲ್ಲ ರೈತನೇ ಆರನೇ ಮನೆ ಗುರುವಿಂದ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಹೇಳಲಿಲ್ಲ ಅದಕ್ಕೋಸ್ಕರ ಆರನೇ ಮನೆ ಗುರು ಯಾವತ್ತಿದ್ರೂ ಕೂಡ ನಿಮಗೆ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಬಲ್ಲ ಅಥವಾ ನಿಮಗೆ ಒಂದು ವೇಳೆ ಆರೋಗ್ಯದ ಸಮಸ್ಯೆ ಆಲ್ರೆಡಿ ಬರ್ತಾ ಉಂಟು ಅಂತಾದಾಗ ಅದನ್ನು ಉಲ್ಫನ ಮಾಡಬಲ್ಲ ಉಲ್ಫನ ಉಲ್ಫನ ಮಾಡಬಲ್ಲ ಜಾಸ್ತಿ ಮಾಡಬಲ್ಲ ಆತ ಅಲ್ವಾ ಅದನ್ನು ಇನ್ಕ್ರೀಸ್ ಮಾಡಬಲ್ಲ ಆತ ಅಂತ ಒಂದು ಇಂಡಿಕೇಶನ್ ಇದೆ ಯಾವತ್ತು ಒಂದು ಮಾತನ್ನು ನೆನಪಿಟ್ಕೊಳ್ಳಿ ನಾನು ತುಂಬ ಬಾರಿ ಟಿ ವಿಯಲ್ಲಿ ಇದನ್ನು ಹೇಳಿದ್ದೇನೆ ಯಾರಿಗಾದರೂ ತುಂಬ ಸಮಸ್ಯೆ ಆಗ್ತಾ ಉಂಟು ಆರೋಗ್ಯದ ವಿಚಾರದಲ್ಲಿ ಅದು ಕೂಡ ಆರೋಗ್ಯ ಸರಿ ಇಲ್ಲ ಪ್ರತಿದಿನ ಇನ್ಕ್ರೀಸ್ ಆಗ್ತಾ ಉಂಟು ಅಥವಾ ಕೆಲವರಿಗೆಲ್ಲ ಕ್ಯಾನ್ಸರ್ ಪೇಷಂಟ್ ಇರ್ತಾರೆ ಕ್ಯಾನ್ಸರ್ ಇನ್ಕ್ರೀಸ್ ಆಗ್ತಾ ಉಂಟು ತೊಂದರೆ ಕ್ರಿಯೇಟ್ ಆಗ್ತಾ ಉಂಟು ದಯವಿಟ್ಟು ಅವರಿಗೆ ಒಂದೇ ಒಂದು ಸಜೆಷನ್ ಏನು ಮಾಡಬೇಕು ಕಾಳು ಸಣ್ಣ ಕಾಳನ್ನು ಇಟ್ಕೊಂಡು ಯಾರು ಪೇಷಂಟ್ ಇದ್ದಾರೆ ಅವರಿಗೆ ಪ್ರತಿದಿನ ಏಳು ಸುತ್ತು ನಿವಾಳಿಸ್ ತೆಗೆದು ಅದನ್ನು ದೂರ ಹಾಕುವಂಥ ಕೆಲಸವನ್ನು ಮಾಡಬೇಕು ಕಡಲೆಕಾಳನ್ನು ದೂರ ಬಿಸಾಡಿ ಯಾರು ಕಾಲು ಹಾಕದ ಜಾಗಕ್ಕೆ ಬಿಸಾಡಿ ಹಕ್ಕಿಗಳಿಗೆ ಹಾಕಿ ಅಥವಾ ಎಲ್ಲೊಂದು ಕಡೆ ನೀರಲ್ಲಿ ಬಿಡಿ ಅಂತ ಹೇಳ್ತಾನೆ ಸೊ ನೋಡಿ ಇದನ್ನು ನೀವು ಪ್ರತಿದಿನ ಯಾರಾದರೂ ಅಂಥ ಒಂದು ಪೇಷಂಟ್ ಇದ್ದಾರೆ ಅವರಿಗೆ ನೀವು ಮಾಡಿದಾಗ ನಾನು ಹೇಳ್ತೇನೆ ಹಂಡ್ರೆಡ್ ಪರ್ಸೆಂಟ್ ಅವರ ಒಂದು ಆರೋಗ್ಯ ನೋಡೋದು ಸುಧಾರಿಸಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅವರು ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ಗೆ ಬರಲಿಕ್ಕೆ ಆಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅದನ್ನು ಮಾಡಿ ನೋಡಬೇಕಲ್ವಾ ಅಷ್ಟೊಂದು ನಂಬಿಕೆಯನ್ನು ಇಟ್ಕೊಂಡು ನೀವು ಮಾಡಬೇಕಾಗುತ್ತೆ ನೋಡಿ ಅದು ಹೇಗೆ ಆಗುತ್ತೆ ತುಂಬ ಜನಕ್ಕೆ ಈ ಟೆಕ್ನಿಕ್ ಅನ್ನು ಹೇಳಿಕೊಟ್ಟಿದ್ದೇನೆ ಅದರ ಜೊತೆಗೆ ಕ್ಯಾನ್ಸರ್ ಪೇಷೆಂಟ್ಗೆ ಹೇಳಿಕೊಟ್ಟಿದ್ದೇನೆ ಕ್ಯಾನ್ಸರ್ ಕ್ಯೂರ್ ಆದವರು ಕೂಡ ಇದ್ದಾರೆ ಇದನ್ನು ಮಾಡಿಕೊಂಡು ರೈಟ್ ತಾನೆ ಸೊ ಡಾಕ್ಟರ್ ಟ್ರೀಟ್ಮೆಂಟನ್ನು ಪಡ್ಕೊಳ್ಳಿ ನಾನು ಅದಕ್ಕೆ ಅಡ್ಡಿಯಲ್ಲ ಡಾಕ್ಟರ್ ಟ್ರೀಟ್ಮೆಂಟ್ ಮಾಡ್ಕೊಳ್ಬೇಕು ಅದರ ಜೊತೆಗೆ ಇದನ್ನು ಮಾಡಿಕೊಂಡಾಗ ಅದು ಬಹಳ ಬಹಳಷ್ಟು ಅಷ್ಟು ಪ್ರಭಾವಕಾರಿಯಾಗಿ ಕೆಲಸ ಮಾಡ್ತದೆ ಬಹಳಷ್ಟು ಪ್ರಭಾವ ಬೀರುತ್ತೆ ತುಂಬ ಒಳ್ಳೆ ರಿಸಲ್ಟ್ ಇರುತ್ತೆ ನಿಮಗೆ ಸೊ ಇದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಯಾವ ರೀತಿಯ ಒಂದು ರಿಸಲ್ಟನ್ನು ನೀವು ಪಡ್ಕೊಳ್ತೀರಿ ಎಂಬುದಕ್ಕೆ ಸಾಕ್ಷಿಯಾಗುತ್ತೆ ರೈತನೇ ಓಕೆನಾ ಯಾವತ್ತಿದ್ರು ಕೂಡ ತುಂಬ ಸಮಸ್ಯೆ ಬರ್ತಾ ಉಂಟು ತಡ್ಕೊಳ್ಳಿಕ್ಕೆ ಏನು ಆಗ್ತಾ ಇಲ್ಲ ಸಮಸ್ಯೆ ಇನ್ಕ್ರೀಸ್ ಆಗ್ತಾ ಉಂಟು ಅದು ಹಣಕಾಸೆ ಇರ್ಬೋದು ಆರೋಗ್ಯನೇ ಇರ್ಬೋದು ಕ್ಯಾನ್ಸರೇ ಇರ್ಬೋದು ಅಥವಾ ಇನ್ನಿತರ ಕೌಟುಂಬಿಕ ಸಮಸ್ಯೆಗಳಿರ್ಬೋದು ಪ್ರತಿದಿನ ಇನ್ಕ್ರೀಸ್ ಆಗ್ತಾ ಉಂಟು ಅಂದಾಗ ನಾನು ಹೇಳ್ತೀನಿ ನಿಮಗೆ ಒಂದು ಹಿಡಿ ಒಂದು ಹಿಡಿ ಕಡಲೆ ಕಾಳನ್ನು ಇಟ್ಕೊಂಡು ಯಾರಿಗೆ ಸಮಸ್ಯೆ ಹಾಕ್ತು ಅವರಿಗೆ ಏಳು ಸುತ್ತು ನಿವಾರಿಸೋದು ಅದನ್ನೊಂದು ಪೇಪರಲ್ಲಿ ಕಟ್ಟಿ ನೀವು ದೂರ ಬಿಸಾಡಿದರೆ ಅಥವಾ ನೀವು ಹಾಗೇ ದೂರ ಬಿಸಾಡಿ ಅಥವಾ ಅದನ್ನು ನೀವು ನೀರಲ್ಲಿ ಬಿಟ್ಟುಬಿಡಿ ಡೆಫಿನೆಟಾಗಿ ಹೇಳ್ತೀನಿ ನಿಮ್ಮ ಸಮಸ್ಯೆಗಳು ನಿವಾರಣೆ ಆಗಿ ಸ್ಟಾರ್ಟ್ ಆಗ್ತವೆ ವಿಶೇಷ ಇದೆ ರೈಟ್ ತಾನೇ ಬಟ್ ನಂಬಿಕೆ ಇಟ್ಕೊಂಡು ದಯವಿಟ್ಟು ಮಾಡಬೇಕಾಗದೆ ನಮ್ಮ ಮೆಂಟಾಲಿಟಿ ನಾನು ಅಲ್ಲಿ ಲಕ್ಷಗಟ್ಟಲೆ ಖರ್ಚು ಮಾಡಿದೆ ಇಲ್ಲಿ ಮಾಡಿದೆ ನಮಗೆ ಅದು ಆಗಲಿಲ್ಲ ಇದಾಗಲಿಲ್ಲ ಏನು ಕಡಲೆ ಕಾಳಿಂದ ಆಗುತ್ತಾ ಅಂತ ಒಂದು ಪ್ರಶ್ನೆ ಅಂತೂ ಬರುತ್ತೆ ನಾನು ಇಲ್ಲ ಅಂತ ಹೇಳಲ್ಲ ಬಟ್ ನೀವು ನಂಬಿಕೆಯನ್ನು ಇಟ್ಟುಕೊಂಡು ಅದನ್ನು ಮಾಡಿದಾಗ ಡೆಫಿನೆಟಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಬೇಕಾದರೂ ತೋರಿಸ್ಕೊಡ್ತದೆ ಪ ಪರಿಹಾರದಿಂದ ಕಂಡು ಬರಲಿಕ್ಕೆ ಶುರುವಾಗುತ್ತೆ ಸೊ ಟ್ರೈ ಮಾಡಿ ನೋಡಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಓಕೆನಾ ಅದಕ್ಕೋಸ್ಕರ ಇಲ್ಲೇನಾಗುತ್ತೆ ಗುರು ಮಹಾರಾಜರು ಮೂರನೇ ಮನೆ ಅಧಿಪತಿಯಾಗಿ ಆರನೇ ಮನೆಯಲ್ಲಿದ್ದಾರೆ ಹಾಗಾದರೆ ನಿಮಗೆ ಎಲ್ಲೋ ಒಂದು ಕಡೆ ಪೇಪರ್ ರಿಲೇಟೆಡ್ ಪ್ರಾಬ್ಲಮ್ ಪೇಪರ್ ವರ್ಕಲ್ಲಿ ಪ್ರಾಬ್ಲಮ್ ಬರುವಂಥ ಸಾಧ್ಯತೆಗಳು ಡಾಕ್ಯುಮೆಂಟ್ ರಿಲೇಟೆಡ್ ಪ್ರಾಬ್ಲಮ್ ಬರುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಡಾಕ್ಯುಮೆಂಟ್ ರಿಲೇಟೆಡ್ ಪ್ರಾಬ್ಲಮ್ ಪೇಪರ್ ವರ್ಕಲ್ಲಿ ಪ್ರಾಬ್ಲಮ್ ಸರ್ಟಿಫಿಕೇಟಲ್ಲಿ ಪ್ರಾಬ್ಲಮ್ ಅಥವಾ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಆ ಉನ್ನತ ಮಟ್ಟ ಅಂತ ಏನು ಬೇಕು ಆ ಸ್ಟೇಟಸ್ ಅಂತ ಏನು ಬೇಕು ಆ ಸ್ಟಾರ್ ಅಂತ ಏನಬೇಕು ಆ ಒಂದು ಒಳ್ಳೆ ಕುರ್ಷಿ ಅಂತ ಏನು ಬೇಕು ಅಂದರೆ ನಾನು ಅದರಲ್ಲಿ ಕೂತ್ಕೊಂಡು ಅಧಿಕಾರ ಮಾಡಿ ಅಂಥದ್ದೇನು ಅದರಲ್ಲೆಲ್ಲ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ವಿಶೇಷ ರೀತಿಯಲ್ಲಿ ಇರುವಂಥದ್ದು ನೋಡಲಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರುತ್ತೆ ಅದರ ಜೊತೆಗೆ ತಂದೆಯ ಕಾರ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಮಟ್ಟಿಗೆ ಇಂಕ್ ಇಂಪ್ರೂಮೆಂಟ್ ಆಗ್ಬೋದು ಅಂತ ಹೇಳ್ತೇನೆ ಅದು ಕೆಲಸ ಅಂತೂ ಮಾಡಿಯೇ ಮಾಡ್ತದೆ ತಾಯಿಯ ಆರೋಗ್ಯವನ್ನು ಕೂಡ ಇದರ ಮುಖಾಂತರ ನೋಡಬೇಕಾಗುತ್ತೆ ತಾಯಿಯ ಆರೋಗ್ಯ ಡೆಫಿನೆಟಾಗಿ ಅವರಿಗೆ ಶೋಲ್ಡರ್ ಪೇನ್ ಬರುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ತುಂಬ ಜಾಸ್ತಿ ಆಗ್ಬೋದು ಅದರ ಜೊತೆಗೆ ನಿಮ್ಮ ಸೆವೆಂತ್ ಹೌಸ್ಗೆ ಏಳನೇ ಮನೆಗೆ ಗುರು ಆರನೇ ಹನ್ನೆರಡನೇ ಮನೆಯಲ್ಲಿ ಬಂದಿರೋದರಿಂದ ಮದುವೆ ಜೀವನ ಬಹಳಷ್ಟು ಇನ್ಫ್ಲುಯನ್ಸ್ ಆಗುವಂಥ ಸಾಧ್ಯತೆಗಳು ನಾನು ಮೊದಲೇ ಹೇಳಿದೆ ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟಂತೆ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಪಾರ್ಟ್ನರ್ಶಿಪ್ಗೆ ಸಂಬಂಧಪಟ್ಟಂತೆ ಟ್ರಾವೆಲಿಂಗಿಗೆ ಸಂಬಂಧಪಟ್ಟಂತೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಅಂತ ಆಲ್ರೆಡಿ ಹೇಳಿದ್ದೇನೆ ಸೊ ಅದಕ್ಕೋಸ್ಕರ ಈ ಒಂದು ವಿಚಾರನ ಗಮನದಲ್ಲಿರಿಸಿಕೊಳಕ್ಕೆ ಪ್ರಯತ್ನ ಮಾಡಿ ಅತ್ಯುತ್ತಮದ ಪರಿಹಾರ ಕಡಲೆ ಕಾಳಿಂದ ನಿವಾರಿಸಿಗೋದು ಅದು ಆಗಿಲ್ಲ ಅಂದರೆ ನೀವೇನು ಮಾಡಬೇಕು ಬುಧವಾರ ದಿವಸ ಮುನ್ನೂರು ಗ್ರಾಮ್ ಕಡಲೆಯನ್ನು ತಂದು ಅದನ್ನು ನೀರಲ್ಲಿ ಬುಧವಾರ ದಿವಸ ರಾತ್ರಿ ನೆನೆ ಹಾಕಿ ಗುರುವಾರ ದಿವಸ ಬೆಳಿಗ್ಗೆ ಹಸುವಿಗೆ ಕೊಡುವಂತಹ ಒಂದು ಕೆಲಸವನ್ನು ಮಾಡಿದರೂ ಕೂಡ ಗುರುವಿನಿಂದ ಬರತಕ್ಕಂತಹ ಒಂದಷ್ಟು ಸಮಸ್ಯೆಗಳು ಖಂಡಿತ ನಿವಾರಣೆ ಆಗ್ತವೆ ನಿಮಗೆ ಪರವಾಗಿಲ್ಲ ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ಯಾರು ಬೇಕಾದರೂ ಇದನ್ನು ಟ್ರೈ ಮಾಡಿ ನೋಡಿ ಅಂತ ಹೇಳಿದ್ರೆ ವಿದಿನ್ ಒನ್ ಒಂದು ತಿಂಗಳಲ್ಲಿ ಅದರ ರಿಸಲ್ಟ್ ನಿಮ್ಮ ಪಾಲಿಗೆ ಬಲ್ಲಿಗೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಕಂಡು ಬರುತ್ತೆ ನೀವೇನು ಮಾಡಬೇಕಂತ ರೈಟ್ ತಾನೆ ಓಕೆನಾ ಇದು ವಿಚಾರ ಓಕೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಯಾವ ರೀತಿ ಅಲ್ಲೂ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ ರೈಟ್ ತಾನೆ ಓಕೆನಾ ಹಾಗಾದ್ರೆ ನಿಮಗೆ ಆರನೇ ಮನೆ ಗುರುವಿನಿಂದ ಏನು ರಿಸಲ್ಟ್ ಬರ್ಬೋದು ತಕ್ಕ ಮಟ್ಟಿಗೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಪರಿಹಾರ ಕೂಡ ಹೇಳಿಕೊಟ್ಟಿದ್ದೇನೆ ಸೊ ಆ ಪರಿಹಾರಗಳನ್ನು ಕೂಡ ಮಾಡಲಿಕ್ಕೆ ಪ್ರಯತ್ನ ಮಾಡಿ ತುಂಬ ಒಳ್ಳೆ ರಿಸಲ್ಟ್ ಇರ್ತದೆ ನಿಮಗೆ ರೈಟ್ ತಾನೆ ಇನ್ನು ನಿಮ್ಮ ರಾಹು ಮಹಾರಾಜ ಎಂಟನೇ ಈಗ ಏಳನೇ ಮನೆಗೆ ಬಂದುಬಿಟ್ಟಿದ್ದಾರೆ ಹಾಗಾದರೆ ಅಲ್ಲಿ ಎಲ್ಲೋ ಒಂದು ಕಡೆ ಏಳನೇ ಮನೆಯನ್ನು ಭಾಳಷ್ಟು ಇನ್ಫ್ಲುಯನ್ಸ್ ಮಾಡ್ತಾ ಇದ್ದಾರೆ ಸೆವೆಂತ್ ಹೌಸು ಏಳನೇ ಮನೆ ಯಾವುದಕ್ಕೆ ಸಂಬಂಧಪಟ್ಟದ್ದು ನಿಮ್ಮ ಮದುವೆ ಜೀವನಕ್ಕೆ ಸಂಬಂಧಪಟ್ಟದ್ದಾಗಿರ್ತದೆ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಶನಿ ಮಹಾರಾಜ ಚೇಂಜ್ ಆಗ್ತಾರೆ ಆ ಮೂಮೆಂಟಲ್ಲಿ ಸೆವೆಂತ್ ಲಾರ್ಡ್ ಅಂದರೆ ಏಳನೇ ಮನೆ ಅಧಿಪತಿ ಮಂಗಳ ಶನಿ ಜೊತೆಗಿರ್ತಾನೆ ಓಕೆ ಅಲ್ಲಿ ಅಫ್ಲಿಕ್ಷನ್ನಲ್ಲಿ ಬಂದುಬಿಟ್ಟಾತ ಆನಂತರ ಏಳನೇ ಮನೆಯಲ್ಲಿ ಇರತಕ್ಕಂತಹ ತುಲಾರಾಶಿ ಲಗ್ನದಲ್ಲಿದೆ ಅದು ಅಲ್ಲಿ ಕೇತು ಮಹಾರಾಜ ಆಲ್ರೆಡಿ ಇದ್ದಾನೆ ಆ ನಂತರ ಏಳನೇ ಮನೆಯಲ್ಲಿ ಅಲ್ವಾ ಏಳನೇ ಮನೆಯಲ್ಲಿ ರಾಹು ಇದ್ದಾನೆ ಅದರ ಜೊತೆಗೆ ಸೂರ್ಯ ಕೂಡ ಬಂದಿರ್ತಾನೆ ಆ ಮೂಮೆಂಟಲ್ಲಿ ರೈಟಾ ಈಗ ನಿಮಗೆ ಈ ಒಂದು ಹದಿನೈದು ತಾರೀಕು ಕಳೆದ ನಂತರ ಈಗ ಈಗಾಗಲೇ ಅಲ್ವಾ ಸೂರ್ಯ ಮಹಾರಾಜ್ ಸೂರ್ಯ ಮಹಾರಾಜ ಅಲ್ಲಿದ್ದಾರೆ ಇನ್ನೀಗ ಶನಿ ಮಹಾರಾಜ ಚೇಂಜ್ ಆಗುವ ಕೂಡ ಅಲ್ಲೇ ಇರ್ತಾರೆ ಸೂರ್ಯ ಮಹಾರಾಜರು ಓಕೆನಾ ಹಾಗಾದರೆ ಮತ್ತೊಂದು ವಿಚಾರ ಏನಂದರೆ ಕಳತ್ರಕಾರಕ ಶುಕ್ರ ಶುಕ್ರ ಆರನೇ ಇರ್ತಾನೆ ಹಾಗಾದರೆ ಎಲ್ಲ ಕಡೆ ನೋಡ್ಲಿಕ್ಕೆ ಹೋದರೆ ಏಳನೇ ಮನೆ ಇನ್ಫ್ಲುಯೆನ್ಸ್ ಆಯ್ತಲ್ವಾ ಏಳನೇ ಮನೆ ಪ್ರಾಬ್ಲಮ್ ಆಗುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಇನ್ಫ್ಲೂಯೆನ್ಸ್ ಇದೆ ಹಂಡ್ರೆಡ್ ಪರ್ಸೆಂಟ್ ಅದು ಅಲ್ಲಿ ಒಂದು ಇಂಡಿಕೇಶನ್ ಉಂಟು ರೈಟ್ ತಾನೇ ಯಾರಿಗೆಲ್ಲ ಶನಿದಶೆ ಶನಿ ಭುಕ್ತಿ ಗುರು ದೇಶೆ ಗುರುಭುಕ್ತಿ ರಾಹು ದಶೆ ರಾಹು ಭುಕ್ತಿ ಇವರಿಗೆಲ್ಲ ಇಂಥ ಒಂದು ಸಮಸ್ಯೆಯನ್ನು ಎದುರಿಸ್ಬೇಕಾದಂಥ ಅನಿವಾರ್ಯತೆ ಖಂಡಿತ ಬರ್ಬೋದು ಅಂತ ಹೇಳ್ತೇನೆ ನಿಮಗೆ ಗುರುವಿಗೆ ಸಂಬಂಧಪಟ್ಟಂತೆ ಒಂದು ರೆಮಿಡಿಯನ್ನು ಹೇಳಿದ್ದೇನೆ ಈಗ ರಾಹುಗೆ ಸಂಬಂಧಪಟ್ಟದ್ದು ಒಂದು ರೆಮಿಡಿಯನ್ನು ಹೇಳ್ತೇನೆ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಆ ಮೂಮೆಂಟಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಮದುವೆ ಜೀವನದಲ್ಲಿ ಒಂದಷ್ಟು ವಿಘ್ನಗಳು ಬರಬೇಕು ಅಥವಾ ನಿಮ್ಮ ಪಾರ್ಟ್ನರ್ಗೆ ಸಮಸ್ಯೆ ಆಗಬೇಕು ಅಥವಾ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗಬೇಕು ಅಥವಾ ಮದುವೆ ಆಗೋದಕ್ಕೇ ಪ್ರಾಬ್ಲಮ್ ಆಗಬೇಕು ಅಥವಾ ಮದುವೆ ಜೀವನದಲ್ಲಿ ಅದೇನೋ ಮೋಸ ಹೋಗುವಂಥದ್ದು ಖಂಡಿತ ಇರ್ತದೆ ಅದರಲ್ಲಿ ಎಲ್ಲದರಿಂದ ಕೂಡ ನೀವು ಹೊರಗೆ ಬರುವಂಥ ಸಾಧ್ಯತೆ ಉಂಟು ನಾನು ಹೇಳಿಕೊಡುವಂತಹ ಒಂದು ರೆಮಿಡಿಯನ್ನು ಮಾಡುವುದರ ಮುಖಾಂತರ ನೀವು ಇಷ್ಟೇ ಮಾಡಬೇಕು ನೀವೇನು ಮಾಡಬೇಕು ಪ್ರತಿ ಶುಕ್ರವಾರ ದಿವಸ ಸಂಜೆ ಹೊತ್ತು ನಾನ್ನೂರು ಗ್ರಾಮ್ ಕಪ್ಪು ಉದ್ದು ಕಪ್ಪು ಉದ್ದು ಎಲ್ಲೂ ಸಿಗುತ್ತೆ ನಾನ್ನೂರು ನಾನ್ನೂರು ಗ್ರಾಮ್ ಕಪ್ಪು ಉದ್ದನ್ನು ತಂದು ನೀರಲ್ಲಿ ನೆನೆಸಿಟ್ಟು ಅದನ್ನು ಶನಿವಾರ ದಿನ ಬೆಳಿಗ್ಗೆ ನಿಮ್ಮ ಕೈಯಿಂದ ಹಸುವಿಗೆ ತಿನ್ನಿಸಿದಾಗ ಹಸುವಿಗೆ ತಿನ್ನಿಸಿದಾಗ ಪ್ರತಿ ಶನಿವಾರ ದಿವಸ ಇದನ್ನು ಮಾಡಿಕೊಂಡಾಗ ಸೆವೆಂತ್ ಹೌಸಲ್ಲಿ ರಾಹುವಿನಿಂದ ಬರತಕ್ಕಂತಹ ಸಮಸ್ಯೆ ಏನುಂಟು ಅದು ಸಮಸ್ಯೆ ಬರಲ್ಲ ನಿಮಗೆ ಅದರ ಮುಖಾಂತರ ಒಂದೊಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಈಗ ಒಂದು ಮಾತು ಕೇಳಿಸ್ಕೊಳ್ಳಿ ತುಲಾ ಲಗ್ನದವ್ರಿಗೆ ಮದುವೆ ಆಗಬೇಕು ಅಂತ ಇಟ್ಕೊಳ್ಳೋ ಮದುವೆ ಆಗಬೇಕು ಏನೋ ಗೊತ್ತಿಲ್ಲ ನಾಳೆ ಹುಡುಗಿಯನ್ನು ನೋಡಲಿಕ್ಕೆ ಹೋಗ್ಲಿಕ್ಕೆ ಉಂಟು ಅಥವಾ ನಾಳೆ ಹುಡುಗನನ್ನು ನೋಡಲಿಕ್ಕೆ ೊಂಡು ಏನೋ ಒಂದು ವಿಚಾರ ರೈತನೇ ಅಥವಾ ಅದರ ಮದುವೆ ಮಾತುಕತೆಗಳನ್ನು ಆಡಲಿಕ್ಕೆ ಹೋಗ್ಲಿಕ್ಕೆ ಉಂಟು ಅಂತಾದಾಗ ನೀವು ಎರಡು ರೆಮಿಡಿಸ್ ದಯವಿಟ್ಟು ಅದನ್ನು ಫಾಲೋ ಮಾಡಿ ಆಗ ಆ ಮದುವೆ ವಿಚಾರದಲ್ಲಿ ಬರ್ತಕ್ಕಂತಹ ಒಂದಷ್ಟು ವಿಘ್ನಗಳು ನಿವಾರಣೆ ಆಗ್ಲಿಕ್ಕೆ ಶುರು ಆಗ್ತವೆ ರೈತನೇ ಒಂದನೇದಾಗಿ ಏನ್ ಮಾಡ್ಬೇಕು ಯಾಕಂದ್ರೆ ಶನಿ ಇಲ್ಲಿ ಏಳನೇ ಮನೆಯನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಓಕೆನಾ ಅನಂತರ ರಾಹು ಮಹಾರಾಜರು ಅಲ್ಲೇ ಇದ್ದಾರೆ ಹಾಗಾದ್ರೆ ಶನಿ ಮಹಾರಾಜನಿಗೆ ಸಂಬಂಧಪಟ್ಟಂತೆ ನೀವೇನ್ ಮಾಡಿ ಮನೆಯಿಂದ ಹೊರಡಬೇಕಾಗಿದ್ರೆ ಮನೆಯಿಂದ ಈಗ ಹೊರಡಬೇಕು ನೀವು ಅಲ್ವಾ ಹುಡುಗನನ್ನು ನೋಡ್ಲಿಕ್ಕೆ ಹುಡುಗಿ ನೋಡ್ಲಿಕ್ಕೆ ದೇವಸ್ಥಾನಕ್ಕೆ ಹೋಗ್ತೀರಿ ಏನು ಹೋಗ್ತಾರೆ ಹೋಗ್ಬೇಕು ನೀವು ಈಗ ಮಾತುಕತೆ ಆಡ್ಬೇಕು ನೀವು ನೀವೇನ್ ಮಾಡಬೇಕು ಯಾರಿಗೆ ಮದುವೆ ಆಗಲಿಕ್ಕುಂಟು ಅವರನ್ನು ಅವ್ರಿಗೆ ಏನು ಮಾಡಿ ಯಾರಿಗೆ ಮದುವೆ ಆಗಲಿಕ್ಕೆ ಉಂಟು ಅವರಿಗೆ ನಿಮ್ಮ ಮಗನೋ ಮಗಳ ಯಾರು ಕೂಡ ಮದುವೆ ಆಗಲಿ ಕುಂಟು ಅವರಿಗೆ ಅದು ಕೂಡ ತುಲಾ ಆಗ್ನದವರಿಗೆ ಮಾತ್ರ ಇದು ಅನ್ವಯವಾಗುವಂಥದ್ದು ಬೇರೆಯವ್ರಿಗೆ ಆಗೋದಿಲ್ಲ ಏನು ಮಾಡಬೇಕು ಒಂದು ಸ್ವಲ್ಪ ಒಂದು ಮೊದಲೇ ತಂದಿಡಿ ಅದನ್ನು ಇನ್ನೂರೈವತ್ತು ಎಮ್ ಎಲ್ ಎಳ್ಳೆಣ್ಣೆ ರೈಟ್ ತಾನೆ ಇನ್ನೂರೈವತ್ತು ಎಮ್ ಎಲ್ ಎಳ್ಳೆಣ್ಣೆಯನ್ನು ತಂದಿಡಿ ಅಲ್ವಾ ಎಳ್ಳೆಣ್ಣೆ ತಂದಿಡಿ ನೀವು ಸೊಕೆ ಆನಂತರ ಸ್ವಲ್ಪ ಕಪ್ಪು ಉದ್ದು ಒಂದು ಹಿಡಿ ಕಪ್ಪು ಉದ್ದನ್ನು ಮೊದಲೇ ತಂದಿಡಿ ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಯಾರು ತುಲಾ ಲಗ್ನದವರಿಗೆ ನೀವು ಮದುವೆ ಮಾಡಲಿಕ್ಕೆ ಹೋಗ್ತಾ ಇದ್ದೀರಾ ತುಲಾ ಲಗ್ನದವರಿಗೆ ಮದುವೆ ವಿಚಾರ ಮಾತಾಡಲಿಕ್ಕೆ ಹೋಗ್ತಾ ಇದ್ದೀರ ಅಂದಾಗ ಅವರಿಗೆ ತಲೆಯಲ್ಲಿ ಏಳು ಸುತ್ತು ಆ ಎಣ್ಣೆಯನ್ನು ನಿವಾಳಿಸ್ ತೆಗೆದು ಆನಂತರ ಕಪ್ಪುದಿಂದ ನಿವಾಳಿಸ್ ತೆಗೆದು ಅದರಲ್ಲಿ ಪ್ರೇಯರ್ ಮಾಡಿ ಶನಿ ಮಹಾರಾಜ ಮತ್ತು ರಾಹು ಮಹಾರಾಜರು ಇಬ್ಬರು ಕೂಡ ದಯವಿಟ್ಟು ಡಿಸ್ಟರ್ಬೆನ್ಸ್ ಮಾಡಬೇಡಿ ಅಂತ ಹೇಳಿ ಅದನ್ನು ಮನೆಯಲ್ಲೇ ಒಂದು ಪಕ್ಕದಲ್ಲಿ ಇಟ್ಟುಕೊಂಡು ಹೋಗಿ ಅಂತ ಹೇಳ್ತೇನೆ ಓಕೆನಾ ಆನಂತರ ಅದನ್ನು ಹೋಗಿ ದೇವಸ್ಥಾನಕ್ಕೆ ಹಾಕಿಬಿಡಿ ನೀವು ಪರವಾಗಿಲ್ಲ ಬಟ್ ಆನಂತರ ಹೋಗಿ ಆಗ ನೋಡಿ ಏನಾಗುತ್ತೆ ಶನಿ ಮಹಾರಾಜನ ಏನು ಸಮಸ್ಯೆ ಬರಬೇಕು ರಾಹು ಮಹಾರಾಜರಿಂದ ಏನು ಸಮಸ್ಯೆ ಬರಬೇಕು ಆ ಮೂಮೆಂಟಲ್ಲಿ ಅದು ಬರಲ್ಲ ನಿಮಗೆ ಅವರಿಬ್ಬರು ಕೂಡ ಸಹಕಾರ ಕೊಡ್ತಾರೆ ಏನು ಮದುವೆ ಜೀವನದಲ್ಲಿ ಪ್ರೊಸೀಡ್ ಆಗಬೇಕು ಡೆಫಿನೆಟ್ ಆಗಿ ಅದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗಲಿ ಸ್ಟಾರ್ಟ್ ಆಗುತ್ತೆ ಈ ಟೆಕ್ನಿಕನ್ನು ಫಾಲೋ ಮಾಡಿದಾಗ ಅನ್ಯಾ ಪ್ರಾಬ್ಲಮ್ ಆಗ್ಬೋದು ರೈಟ್ ತಾನೇ ಓಕೆನಾ ಸೊ ನಿಮಗೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಆನಂತರ ಎಣ್ಣೆಯನ್ನು ತೆಗೆದುಕೊಂಡು ಈಶ್ವರನ ಟೆಂಪಲ್ಗೆ ಹಾಕಿ ಪರವಾಗಿಲ್ಲ ಅದು ಕೂಡ ಒಳ್ಳೆ ರಿಸಲ್ಟ್ ಬರುತ್ತೆ ಯಾವಾಗ ಯಾವಾಗೆಲ್ಲ ನೀವು ಮದುವೆ ವಿಚಾರ ಮಾತಾಡಲಿಕ್ಕೆ ಹೋಗ್ತೀರಾ ತುಲಾ ಲಗ್ನವರು ಇದನ್ನು ಈ ಟೆಕ್ನಿಕನ್ನು ಫಾಲೋ ಮಾಡುವ ಆನಂತರ ಮದುವೆ ದಿನ ಸಮೇತ ಮದುವೆ ದಿನ ಸಮೇತ ಈ ಟೆಕ್ನಿಕನ್ನು ಫಾಲೋ ಮಾಡಿಯೇ ನೀವು ಹೋಗಬೇಕು ಮದುವೆಯ ಮಂಟಪಕ್ಕೆ ರೈಟ್ ತಾನೇ ಹಾಗೇನಾಗುತ್ತೆ ನಿಮಗೆ ಶನಿ ಮತ್ತೆ ರಾಹುವಿನ ಮುಖಾಂತರ ಬರ್ತಕ್ಕಂತಹ ಒಂದಷ್ಟು ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಂಡು ಹೋಗಲಿಕ್ಕೆ ಸಾಧ್ಯತೆ ಉಂಟು ಅಬ್ಸ್ಟಕಲ್ಸ್ ಏನುಂಟು ಅಡೆತಡೆ ಏನುಂಟು ಅಡೆತಡೆಗೆ ಅಲ್ಲಿ ಒಂಥರ ರಿಲೀಫ್ ಸಿಕ್ಕಿಬಿಡುತ್ತೆ ಪರವಾಗಿಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾರೆ ಪ್ರಯತ್ನ ಮಾಡಿ ನೋಡಿ ಅಂತ ಹೇಳ್ತಾರೆ ಅಂದರೆ ಇದನ್ನು ಇದನ್ನು ಇನ್ಯಾರು ಫಾಲೋ ಮಾಡ್ಬೋದು ಯಾರಿಗೆಲ್ಲ ಬಿಸ್ನೆಸ್ ನಡೀತಾ ಇಲ್ಲ ಅವರಿಗೆಲ್ಲ ಪ್ರತಿದಿನ ಇದನ್ನು ಮಾಡಬೇಕಾದೀತು ಬಿಸ್ನೆಸ್ ಪ್ರತಿದಿನ ಮಾಡಬೇಕಾದ್ರೆ ನೀವೇನು ಮಾಡಬೇಕಾಗುತ್ತೆ ಒಂದು ಒಂದು ಲೀಟರ್ ಎಳ್ಳೆಣ್ಣೆಯನ್ನು ಮನೆಯಲ್ಲಿ ತಂದಿಟ್ಕೊಳ್ಳಿ ತುಲಾ ಲಗ್ನದವರು ಬಿಸ್ನೆಸ್ಸೇ ನಡೀತಾ ಇಲ್ಲ ಪ್ರಾಬ್ಲಮ್ ಆಗ್ತೊಂಡು ಒಂದು ಲೀಟರ್ ಎಳ್ಳೆಣ್ಣೆಯನ್ನು ಮನೆಯಲ್ಲಿ ತಂದಿಟ್ಕೊಳ್ಳಿ ಬೆಳಿಗ್ಗೆ ಎದ್ದ ತಕ್ಷಣವೇ ನೀವೇನು ಮಾಡಬೇಕು ಈಗ ಆಫೀಸ್ಗೆ ಹೋಗಬೇಕು ನೀವು ಅಥವಾ ನಿಮ್ಮ ಬಿಸ್ನೆಸ್ ಪ್ಲೇಸ್ಗೆ ಹೋಗಬೇಕು ಅಥವಾ ಅಂಗಡಿಗೆ ಹೋಗಬೇಕು ಏನೋ ಬಿಸ್ನೆಸ್ ಮಾಡ್ತಾ ಇದ್ದರೆ ನೀವೇನೇಕಾದ್ರೂ ಬಿಸ್ನೆಸ್ ಮಾಡಿ ಪರವಾಗಿಲ್ಲ ಡಿಸ್ಟರ್ಬೆನ್ಸ್ ಅಂತೂ ಖಂಡಿತ ಬಂದಿರುತ್ತದೆ ನೀವೇನ್ ಮಾಡಬೇಕು ಒಂದು ಲೀಟರ್ ಎಳ್ಳೆಣ್ಣೆಯನ್ನು ಮನೆಯಲ್ಲಿ ತಂದಿಟ್ಟು ಅದರಲ್ಲಿ ಸ್ವಲ್ಪ ಎಳ್ಳೆಣ್ಣೆಯನ್ನು ಒಂದು ಲೋಟ ಅಥವಾ ತಟ್ಟೆಗೆ ಹಾಕಿ ಅದರಲ್ಲಿ ನಿಮ್ಮ ಮುಖವನ್ನು ನೋಡಿ ಮತ್ತೆ ಏಳು ಸುತ್ತು ಸೇಗದು ಮನೆಯಲ್ಲಿ ಯಾರಾದ್ರೂ ಏಳು ನಿವಾಳಿ ಸೇಗಲಿಕ್ಕೆ ಅದನ್ನು ಮತ್ತೊಂದು ಬಾಟಲಲ್ಲಿ ತುಂಬಿಡಿ ಓಕೆ ಅದನ್ನ ಮತ್ತೊಂದು ಬಾಟಲ್ ತುಂಬಿ ಪಕ್ಕದಲ್ಲಿ ಇಟ್ಬಿಡಿ ಪ್ರತಿದಿನ ಇದನ್ನ ಮಾಡ್ತಾ ಹೋಗಿ ಯಾವಾಗ ಬಾಟಲ್ ತುಂಬುತ್ತೆ ನೇರವಾಗಿ ತೆಗೆದುಕೊಂಡೋಗಿ ಈಶ್ವರನ ಟೆಂಪಲ್ಗೆ ಹಾಕಿ ಬನ್ನಿ ರೈಟ್ ತಾನೆ ಸೊ ಇದರ ಮುಖಾಂತರ ನಮ್ಮ ತುಲಾ ಲಗ್ನದವರಿಗೆ ಬಿಸ್ನೆಸ್ ರಿಲೇಟೆಡ್ ಏನೆಲ್ಲ ಸಮಸ್ಯೆ ಆ ಸಮಸ್ಯೆ ನಿವಾರಣೆ ಆಗಬಹುದು ಅದರ ಜೊತೆಗೆ ಕಪ್ಪು ಉದ್ದನ್ನು ಸಮೇತ ನಿವಾರಿಸಿ ತೆಗೆದು ಇಟ್ಟು ಹೋದಾಗ ಇನ್ನಷ್ಟು ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಪ್ರತಿದಿನ ಇದನ್ನು ಮಾಡಿಕೊಂಡಾಗ ಶನಿ ಮತ್ತೆ ರಾಹುವಿನ ಮುಖಾಂತರ ಬರತಕ್ಕಂತಹ ಒಂದಷ್ಟು ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಬಟ್ ನಂಬಿಕೆ ಆ ನಂಬಿಕೆ ನಿಮ್ಮನ್ನು ಮುನ್ನಡೆಸ್ಕೊಂಡು ಹೋಗುತ್ತೆ ಅದರ ಮುಖಾಂತರ ಕ್ಲೆನ್ಸಿಂಗ್ ಆಗುತ್ತೆ ಅಲ್ಲಿ ಏನು ಮದುವೆ ವಿಚಾರ ಮಕ್ಕಳ ವಿಚಾರ ನಿಮ್ಮ ಬಿಸ್ನೆಸ್ ವಿಚಾರ ಪಾರ್ಟ್ನರ್ಶಿಪ್ನ ವಿಚಾರ ಅದೇನು ಅಪ್ಸ್ಟಕಲ್ಸ್ ಆಗ್ತಾ ಉಂಟು ಅದೇನು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಉಂಟು ಖಂಡಿತ ರಿಲೀಫ್ ಆಗುತ್ತೆ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ಟ್ರೈ ಮಾಡಿ ನೋಡಿ ಅಂತ ಹೇಳಿದ್ರೆ ನೀವು ಅದನ್ನು ಟ್ರೈ ಮಾಡಲ್ಲ ನಾವೇನು ಮಾಡೋಣ ಈಗ ರೈಟ್ ತಾನೆ ನಿಮಗೆ ಯಾರೋ ಏನೋ ಹೇಳಿರ್ತಾರೆ ಅಲ್ಲೋ ಅದು ಮಾಡಿ ಇದು ಮಾಡಿ ಹಾಗೆ ಮಾಡಿ ಮಾಡಿ ನಾನು ಬೇಡ ಅಂತ ಹೇಳೋದಿಲ್ಲ ಇದೆಲ್ಲ ತುಂಬ ಖರ್ಚಾಗುವಂಥ ವಿಚಾರಗಳು ಅಲ್ಲವೇ ಅಲ್ಲ ತಾನೆ ಸೊ ಇದನ್ನು ಮಾಡ್ಕೊಂಡಾಗ ಏನು ಸಮಸ್ಯೆ ಇದೆ ಈಗ ನಿಮಗೆ ರೈಟಾ ಸೊ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನೋಡಿ ಲೈಫಲ್ಲಿ ಗೆಲ್ಲುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ತುಂಬ ಚೆನ್ನಾಗಿರ್ತೀರ ಎಂಜಾಯ್ ಮಾಡ್ತೀರಾ ಇಲ್ಲಾಂದರೆ ಮದುವೆ ಜೋನ್ ಅಂತ ಅನುಭವಿಸ್ಬೇಕಾಗುತ್ತೆ ರೈಟ್ ತಾನೇ ಓಕೆನಾ ಈಗ ಕೆಲವೊಂದು ಏನಾಗುತ್ತೆ ಅಂದರೆ ಈಗ ನಿಮ್ಮ ಜಾತಕದಲ್ಲಿ ಭಗವಂತ ಮೊದಲೇ ಬರೆದಿರ್ತಾನೆ ಅಂತ ಇಟ್ಕೊಳ್ಳೋಣ ಏ ನಿನ್ನ ಮದುವೆ ಜೀವನ ಡಿಸ್ಟರ್ಬೆನ್ಸೆ ನಿನ್ಗೆ ಅವ್ರ ಜೊತೆ ಜೀವನನೇ ಮಾಡಲಿಕ್ಕಿಲ್ಲ ಅಂತ ಮತ್ತು ನಾವು ಕೂಡ ಏನು ಮಾಡುವಾಗಿಲ್ಲ ಅದು ವಿಷಯ ಬೇರೆ ಅಂತ ಹೇಳ್ತಾರೆ ರೈತಾನೆ ಬಟ್ ಇಷ್ಟು ಪ್ರಯತ್ನಂತೂ ನೀವು ಮಾಡಿದಾಗ ಡೆಫಿನೆಟಾಗಿ ಅಲ್ಲಿ ಏನೆಲ್ಲ ಸಮಸ್ಯೆ ಬರ್ತಾ ಉಂಟು ಏನೆಲ್ಲ ಆಪ್ಸ್ಟಕಲ್ಸ್ ಬರ್ತಾ ಉಂಟು ಡೆಫಿನೆಟಾಗಿ ಅದು ನಿವಾರಣೆ ಆಗುತ್ತೆ ಓಕೆನಾ ಸೊ ಮಾಡಿ ನೋಡಿ ಅಂತ ಹೇಳ್ತೇನೆ ತುಂಬ ಚ ತುಂಬ ಒಳ್ಳೆಯ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟಲ್ವಾ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಈ ಒಂದು ಕಾಳಿಂದ ನಿವಾರಿಸಿ ತೆಗೆದುಂಟಲ್ವಾ ಅದು ಕೆಲವೊಮ್ಮೆ ಎಂಥ ಮಿರಕಲನ್ನು ಸೃಷ್ಟಿ ಮಾಡಿದೆ ಅಂದರೆ ಡಾಕ್ಟ್ರಿಗೆ ಆಗದಂಥ ಕೆಲಸವನ್ನು ಕೂಡ ಅದು ಮಾಡಿಬಿಟ್ಟಿದೆ ರೈತಾನೆ ನನಗೆ ಒಂದು ಹದಿನೈದು ದಿವಸ ಮುಂಚೆ ಯಾರೋ ಕರೆ ಮಾಡಿದರು ಕರೆ ಮಾಡಿ ತಾಯಿಗೆ ಹುಷಾರಿಲ್ಲ ತಾಯಿ ಹೊಟ್ಟೆ ನೋವಿನಿಂದ ತುಂಬಾ ಬಾಳಲ್ತಾ ಇದ್ದಾರೆ ಓದಾಡ್ತಾ ಇದ್ದಾರೆ ಎಷ್ಟೋ ಡಾಕ್ಟ್ರಿಗೆ ತೋರಿಸಿ ಆಯಿತು ಸ್ಕ್ಯಾನಿಂಗ್ ಆಯಿತು ಮದ್ದು ತೆಗೆದುಕೊಂಡು ಎಲ್ಲ ಆಯಿತು ಬಟ್ ಹೊಟ್ಟೆ ನೋವು ಗುಣ ಆಗ್ತಾನೇ ಇಲ್ಲ ಅವ್ರಿಗೆ ಹೇಳಲಿಕ್ಕೆ ಆಗ್ತಲ್ಲ ಸರ್ ಏನು ಮಾಡಲಿ ಅಂತ ಬೆಳ್ಳಂಬಳಿಗ್ಗೆ ಕಾಲ್ ಏನು ಮಾಡಲಿ ಅಂತ ಒಂದೇ ಒಂದು ರೆಮಿಡಿ ಕೊಟ್ಟೆ ಒಂದಲ್ಲ ಎರಡು ರೆಮಿಡಿ ಕೊಟ್ಟದ್ದು ಒಂದು ಇಂಥ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಫೋಟೋ ತಂದಿಟ್ಟು ಮನೆಯಲ್ಲಿ ಪೂಜೆ ಮಾಡಿ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಒಂದು ಹಣವನ್ನು ತೆಗೆದಿಡಿ ಅಂತ ಹೇಳಿದ್ದು ಒಂದನೇ ವಿಚಾರ ಎರಡನೇ ವಿಚಾರ ಸ್ವಲ್ಪ ತೊಗರುಬೇಳೆನ ತೆಗೆದುಕೊಂಡು ತಾಯಿಗೆ ನಿವಾಳಿಸಿ ತೆಗೀರಿ ಅನಂತರ ಅದನ್ನು ಹೊರಗೆ ಹಾಕಿ ಸಂಜೆ ಹೊತ್ತು ನನಗೆ ಕರೆ ಮಾಡಿ ಅಂತ ಹೇಳಿದೆ ರೈಟ್ ಓಕೆನಾ ತೋ ಸಂಜೆ ಹೊತ್ತಂತೂ ಅವ್ರು ಮಾಡಲಿಲ್ಲ ಕರೆ ಹದಿನೈದು ದಿವಸ ಏನೂ ಆಗಿರಬೇಕು ಈಗ ನಿನ್ನೆ ಬಂದು ಹೇಳ್ತಾರೆ ನನಗೆ ಸರ್ ನೀವು ಹೇಳಿದ ರೆಮಿಡಿಯನ್ನು ಮಾಡಿ ವಿದಿನ್ ಫಿಫ್ಟೀನ್ ಮಿನಿಟ್ಸಲ್ಲಿ ವಿದಿನ್ ಫಿಫ್ಟೀನ್ ಮಿನಿಟ್ಸ್ ಹದಿನೈದು ನಿಮಿಷದಲ್ಲಿ ತಾಯಿ ಎದ್ದು ಕೂತಿದ್ದಾರೆ ಸಂಜೆ ಆಗುವಾಗ ಕಂಪ್ಲೀಟ್ ಗುಣ ಆಗಿದೆ ಅವರಿಗೆ ಈಗ ಕೆಲಸಕ್ಕೆ ಹೋಗ್ತಾರೆ ಸರ್ ತುಂಬ ಧನ್ಯವಾದ ಅರ್ಥ ಆಯ್ತಾ ಈಗ ನಿಮಗೆ ಇದು ವಿಚಾರ ಅದಕ್ಕೆ ಅದು ಮಿರಕ್ಕಲನ್ನು ಸೃಷ್ಟಿ ಮಾಡುತ್ತೆ ನಿಮಗೆ ಗೊತ್ತೇ ಇಲ್ಲದಂತೆ ಮಿರಕ್ಕಲ್ಸ್ ಅಲ್ಲಿಂದ ಬಲಿಗೆ ಸ್ಟಾರ್ಟ್ ಆಗಿದೆ ಓಕೆನಾ ಇದು ವಿಚಾರ ಅಂತ ಹೇಳ್ತೇನೆ ಓಕೆ ಸರ್ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಲ್ವಾ ಹೀಗೆ ಅದು ಎಷ್ಟೋ ಮಿರಕಲ್ಸ್ ಆಗಿದೆ ವಿಷಯ ಬೇರೆ ಇದು ರೀಸೆಂಟ್ ಆಗಿ ಆಗಿರುವಂಥದ್ದನ್ನು ನಿಮಗೆ ಹೇಳ್ತಾ ಇದ್ದೀನಿ ಓಕೆನಾ ಸೊ ಈ ರೀತಿ ನೋಡಿ ಡಾಕ್ಟ್ರಿಗೂ ಸಿಗಲಿಲ್ಲ ಪ್ರಾಬ್ಲಮ್ ಏನಾಗುತ್ತೆ ಅಂತ ಗೊತ್ತಿಲ್ಲ ಬಟ್ ಅಲ್ಲಿ ಇನ್ ಟ್ಯೂಷನ್ ಬಂದುಬಿಡ್ತು ಈ ರೀತಿಯಾದಂಥ ಪ್ರಾಬ್ಲಮ್ ಉಂಟು ಹೀಗೆ ಮಾಡಿದ್ರದ್ದು ಸರಿಯಾಗುತ್ತೆ ಅಂತ ತಾನೆ ಸೊ ಅದು ಸರಿಯಾಯಿತು ಓಕೆ ಅರ್ಥ ಮಾಡ್ಕೊಳ್ಳಿ ಓಕೆ ಸೊ ಹಾಗಾದರೆ ನಮ್ಮ ತುಲಾಲಗ್ನದವ್ರಿಗೆ ಇಂಥದ್ದೆಲ್ಲ ಸಮಸ್ಯೆ ಇದ್ದಾಗ ನಾನು ಹೇಳಿದೆ ಒಂದಷ್ಟು ರೆಮಿಡಿನ್ಸನ್ನು ಕೊಟ್ಟಿದ್ದೇನೆ ನಿಮಗೆ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಲೈಫಲ್ಲಿ ಗೆಲ್ಲುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ತುಂಬ ಚೆನ್ನಾಗಿರ್ತೀರ ಎಂಜಾಯ್ ಮಾಡ್ತೀರಾ ಲೈಫಲ್ಲಿ ಎಂಜಾಯ್ ಮಾಡ್ತೀರಾ ಚೆನ್ನಾಗಿತ್ತು ಓಕೆನಾ ರೈಟ್ ಗೊತ್ತಾಯ್ತು ಓಕೆನಾ ಹಾಗಾದರೆ ಸಾಕು ಅಂತ ಇಟ್ಕೊಳ್ತೀನಪ್ಪ ನಮ್ಮ ತುಲಾ ಲಗ್ನದವರಿಗೆ ಓಕೆ ಶನಿ ಮಹಾರಾಜ ರಾಹು ಮಹಾರಾಜ ಮತ್ತು ಗುರು ಮಹಾರಾಜ ಏನು ರಿಸಲ್ಟ್ ಬರುತ್ತೆ ತಕ್ಕ ಮಟ್ಟಿಗೆ ಹೇಳಿಕೊಟ್ಟಿದ್ದೇನೆ ಇನ್ನು ನಿಮ್ಮನ್ನು ನೀವೇ ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಓಕೆನಾ ನೆಕ್ಸ್ಟ್ ಬಂದ ಮೇಡಮ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ರೈಟಾ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ಸಂಬಂಧಪಟ್ಟಂತೆ ಏನಪ್ಪ ಆಗುತ್ತೆ ಅಲ್ವಾ ಆಗುತ್ತೆ ಇಲ್ಲೇನಾಗುತ್ತೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ನೋಡಿ ನೈಸರ್ಗಿಕ ಜನ್ಮಕುಂಡಲಿಯ ಎಂಟನೇ ಮನೆ ಎಂಟನೇ ಮನೆ ಅಂದರೆ ಏನದು ಅದು ವಿಶೇಷ ರೀತಿಯಲ್ಲಿ ನಿಮ್ಮ ಆಯುಷ್ಯ ಸ್ಥಾನ ಅಂತ ಕರಿತೇವೆ ಅಲ್ವಾ ಸಡನ್ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡುವಂಥದ್ದು ರೈಟ್ ತಾನೇ ಸಡನ್ ಗೇನ್ ಸಡನ್ ಲಾಸ್ ಯಾವುದು ಸಡನ್ನಾಗಿ ಗೈನನ್ನು ಉಂಟು ಮಾಡುತ್ತೆ ಸಡನ್ ಲಾಸಸನ್ನು ಉಂಟು ಮಾಡುತ್ತೆ ಅದು ಬಂದು ಏಯ್ತ್ ಹೌಸ್ ಅಲ್ವಾ ನಿಮ್ಮ ಸೀಕ್ರೆಟ್ ಸೀಕ್ರೆಟನ್ನು ಹೊಂದಿರುವಂಥ ರಾಶಿ ಅದು ಅದು ತುಂಬಾ ಅಕಾಲ್ಟ್ ಸಾಯಂತ್ ಬಹಳ ಸೀಕ್ರೆಟ್ ಇರುವಂಥದ್ದು ಭೂಮಿಯ ಪಾತಾಳದ ಭಾಗ ಎಲ್ಲ ರಹಸ್ಯಗಳನ್ನು ಹೊಂದಿರುವಂಥ ರಾಶಿನೇ ವೃಶ್ಚಿಕ ರಾಶಿ ಅದರ ಜೊತೆಗೆ ಸಮಸ್ಯೆಯನ್ನು ಕೊಡುವಂಥ ರಾಶಿ ಕೂಡ ನಿಮ್ಮನ್ನು ನೆಮ್ಮದಿಯಾಗಿರಲಿಕ್ಕೆ ಅದಂತೂ ಬಿಡುವುದಿಲ್ಲ ರೈಟ್ ತಾನೇ ಅಂತ ಎಲ್ಲಿವರೆಗೆ ಅದಕ್ಕೆ ನೀವು ಕನೆಕ್ಟ್ ಆಗಿಲ್ಲ ಅಲ್ಲಿವರೆಗೆ ನಿಮ್ಮನ್ನಂತೂ ಬಿಡುವುದಿಲ್ಲ ಅದು ರೈಟ್ ತಾನೇ ಓಕೆನಾ ಹಾಗಾದರೆ ಆ ರಾಶಿನೇ ಲಗ್ನವಾಗಿ ಬಂದಿದೆ ನಿಮಗೆ ಆ ರಾಶಿನೇ ಲಗ್ನದಲ್ಲಿದೆ ಈಗ ಓಕೆನಾ ಹಾಗಾದರೆ ಲೈಫಲ್ಲಿ ಸ್ಟ್ರಗಲ್ ಅಂತೂ ಬಂತು ತಾನೆ ಅಲ್ವಾ ಸಡನ್ ಗೇನ್ ಸಡನ್ ಲಾಸ್ ಎಲ್ಲವೂ ಬಂತು ತಾನೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇರ್ತದೆ ತಾನೆ ಒಂದೇ ದಿನ ನೆಮ್ಮದಿಯ ಜೀವನ ನಡೆಸಲಿಕ್ಕೆ ಅದು ಬಿಡುವುದಿಲ್ಲ ತಾನೆ ಬಟ್ ನೀವು ಅದಕ್ಕೆ ಕನೆಕ್ಟ್ ಆಗಿದ್ದಾಗ ರಹಸ್ಯ ವಿದ್ಯೆಗಳನ್ನು ಕಲಿತಾ ಇದ್ದೀರಾ ಒಂದಷ್ಟು ಜನಕ್ಕೆ ರಹಸ್ಯ ವಿದ್ಯೆಗಳ ಮುಖಾಂತರ ನೀವು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಇದ್ದೀರಾ ಅಥವಾ ಅವ್ರಿಗೆ ಎಲ್ಲೊಂದು ಕಡೆ ನಿಮ್ಮಿಂದ ಒಂದು ಸಲಹೆ ಸೂಚನೆಯನ್ನು ನೀವು ಚೆನ್ನಾಗಿ ಕೊಡ್ತಾ ಇದ್ದೀರಾ ಅಥವಾ ನೀವು ಒಳ್ಳೆ ಪ್ರಿಡಿಕ್ಟ್ ಮಾಡ್ತಾ ಇದ್ದೀರಾ ಏನಾದರೂ ಮಾಡ್ತಾ ಇದ್ದೀರಾ ರಹಸ್ಯ ವಿದ್ಯೆಗಳಲ್ಲಿ ನೀವು ಹೋಗ್ತಾ ಇದ್ದೀರಿ ಅಥವಾ ಗ್ರಂಥಗಳನ್ನು ಓದ್ತಾ ಇದ್ದೀರಿ ಮಹಾಭಾರತ ರಾಮಾಯಣ ಭಾಗವತ ಇಂಥದ್ದೇನಾದರೂ ಓದ್ತಾ ಇದ್ದೀರಿ ನೀವು ಭಗವದ್ಗೀತೆ ಅಲ್ವಾ ಸೊ ಆಗ ಕೂಡ ನಿಮಗೆ ಈ ಒಂದು ವೃಷ್ಟಿಕಲಗ್ನ ಅವರಿಗೆ ಬಹಳಷ್ಟು ಏನು ಸಮಸ್ಯೆ ಬರಬೇಕು ಅದು ಬರುವುದಿಲ್ಲ ರೈಟ್ ತಾನೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇಲ್ಲಾಂದರೆ ಲಗ್ನದವರಿಗೆ ಇರುವಂತಹ ದೊಡ್ಡ ನ್ಯೂನತೆ ಮದುವೆ ಜೀವನ ರೈಟ್ ತಾನೇ ಮದುವೆ ಜೀವನ ಆಗುವುದಿಲ್ಲ ಇನ್ನೊಂದು ದೊಡ್ಡ ಜೀವನ ದೊಡ್ಡ ನ್ಯೂನತೆ ಏನಂದರೆ ಮನೆ ಕಟ್ಟಲಿಕ್ಕೆ ಆಗುವುದಿಲ್ಲ ಒಂದು ಹಳೆಯ ಇರ್ತಾರೆ ಮದುವೆ ಜೀವನ ಅಷ್ಟಕ್ಕಷ್ಟೇ ಅಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ ಇನ್ನು ಅನ್ಸೆಸ್ಟರ್ಸ್ ಪ್ರಾಪರ್ಟಿ ಏನು ಬರಬೇಕು ಅದರ ಮುಖಾಂತರ ಸಮಸ್ಯೆ ಆಗುತ್ತೆ ಅಲ್ವಾ ನಿಮಗೆ ಇದೆಲ್ಲ ನೀವು ನಾರ್ಮಲ್ ಆಗಿ ಅನುಭವಿಸುವಂಥದ್ದು ಯಾರು ನಮ್ಮ ಲಗ್ನ ಮತ್ತು ವೃಷ್ಟಿಕ ರಾಶಿಯವರು ವಿಶೇಷ ಬೇಕಾದರೆ ನೋಡಿ ಹೌದಾ ಅಲ್ವಾ ಅಂತ ನಿಮ್ಗೆ ಗೊತ್ತಾಗಲಿ ಸ್ಟಾರ್ಟ್ ಆಗುತ್ತೆ ಓಕೆನಾ ಇಂತಹ ಒಂದು ಲಗ್ನಕ್ಕೆ ವೃಶ್ಚಿಕ ಲಗ್ನಕ್ಕೆ ಶನಿ ಮಹಾರಾಜರು ಎಲ್ಲಿ ಬಂದ್ರೀಗ ಫೋರ್ತ್ ಹೌಸಲ್ಲಿ ನಾಲ್ಕನೇ ಮನೆಗೆ ಬಂದುಬಿಟ್ರು ಗುರು ಮಹಾರಾಜರು ಐದನೇ ಮನೆಗೆ ಬರ್ತಾ ಸ ಶನಿ ಮಹಾರಾಜರು ಇನ್ನೂ ಬರಬೇಕು ನಾಲ್ಕನೇ ಮನೆಗೆ ಗುರು ಮಹಾರಾಜರು ಆಲ್ರೆಡಿ ಐದನೇ ಮನೆಗೆ ಬಂದಿದ್ದಾರೆ ರಾಹು ಮಹಾರಾಜರು ಆರನೇ ಮನೆಗೆ ಬಂದಿದ್ದಾರೆ ನಾಲ್ಕು ಐದು ಆರನೇ ಮನೆ ಬಹಳಷ್ಟು ಇನ್ಫ್ಲುಯನ್ಸ್ ಆಯ್ತು ಈಗ ರೈತನೇ ನಾಲ್ಕನೇ ಮನೆ ಮನೆ ಮ ನಿಮ್ಮ ಮನೆಗೆ ಜಾಗಕ್ಕೆ ಸಂಬಂಧಪಟ್ಟಂತೆ ಐದನೇ ಮನೆ ನಿಮ್ಮ ಮಕ್ಕಳಿಗೆ ಸಂಬಂಧಪಟ್ಟಂತೆ ನಿಮ್ಮ ವಿದ್ಯೆಗೆ ಸಂಬಂಧಪಟ್ಟಂತೆ ಆರನೇ ಮನೆ ರೋಗಕ್ಕೆ ಸಂಬಂಧಪಟ್ಟಂತೆ ಸಾಲ ಸೋಲಕ್ಕೆ ಸಂಬಂಧಪಟ್ಟಂತೆ ಒಂದು ರಿಸಲ್ಟನ್ನು ಖಂಡಿತವಾಗಿ ಪ್ರೊಸೆ ಅಲ್ಲಿ ನಿಮಗೆ ಉಂಟು ಮಾಡ್ತಾ ಇರೋದು ರೈತನೇ ಇಲ್ಲಿ ಶನಿ ಮಹಾರಾಜರು ಯಾರು ನಿಮ್ಮ ತೃತೀಯ ಸ್ಥಾನದ ಅಧಿಪತಿ ಮೂರನೇ ಮನೆ ಅಧಿಪತಿಯಾಗಿ ನಾಲ್ಕನೇ ಮನೆಯಲ್ಲಿ ಬಂದುಬಿಟ್ಟಿದ್ದಾನೆ ಅದರ ಬರ್ತಾರೆ ಅದರ ಜೊತೆಗೆ ಅಲ್ಲಿ ಕುಜನ ಸಂಯೋಗ ಆಗುತ್ತೆ ಶನಿಯ ಜೊತೆಗೆ ಶನಿ ಜೊತೆಗೆ ಕುಜನ ಸಂಯೋಗ ಆಗುತ್ತೆ ಸೊ ಏನು ರಿಸಲ್ಟ್ ಪ್ರೊಡ್ಯೂಸ್ ಮಾಡ್ತಾರೆ ಅಲ್ಲಿ ವಿಶೇಷ ರೀತಿಯಲ್ಲಿ ನೋಡಲಿಕ್ಕೆ ಹೋದರೆ ಎಲ್ಲೊಂದು ಕಡೆ ಇಷ್ಟವರಿಗೆ ಮನೆ ಕಟ್ಟಲಿಲ್ಲ ಅಂದರೆ ಮನೆಯನ್ನು ಕನ್ಸ್ಟ್ರಕ್ಷನ್ ಮಾಡುವಂಥ ಯೋಗ ಅಂತೂ ಕ್ರಿಯೇಟ್ ಆಗಿದೆ ಎಲ್ಲಿವರೆಗೆ ಕುಜ ಜೊತೆಗಿರ್ತಾನೆ ಕನ್ಸ್ಟ್ರಕ್ಷನ್ ಮಾಡಿಸ್ತಾನೆ ಕುಜ ಮತ್ತು ಶನಿಯ ಕಾಂಬಿನೇಷನ್ ಕನ್ಸ್ಟ್ರಕ್ಷನ್ ಅದು ಹಾಗಾದರೆ ನಾಲ್ಕರ ಮನೆಯಲ್ಲೇ ಕಾಂಬಿನೇಷನ್ ಆಯಿತು ಆಗಿ ಶನಿ ಮಹಾರಾಜರು ನಿಮಗೆ ಮನೆಯನ್ನು ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಬೇಕಾಗಿ ಸಹಾಯ ಅಂತೂ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಅದಕ್ಕೋಸ್ಕರ ಇಷ್ಟವರಿಗೆ ವೃಷ್ಟಿಕ ರಾಶಿ ಲಗ್ನವರಿಗೆ ಮನೆ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಆಗಿಲ್ಲ ಅಥವಾ ಅನ್ಸೆಸ್ಟರ್ಸ್ ಪ್ರಾಪರ್ಟಿನೇ ಬಂದು ಿಲ್ಲ ಅಥವಾ ನಾನು ಜಾಗ ತೆಗೆದಿಟ್ಟಿದ್ದೇನೆ ನನಗೆ ಯಾವುದೇ ಕಾರಣಕ್ಕೂ ಕೂಡ ಅದರಲ್ಲಿ ಪ್ರೊಸೀಡ್ ಆಗಲಿಕ್ಕೆ ಆಗಲಿಲ್ಲ ಅಂದಾಗ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ವರ್ಷ ಅಥವಾ ವರ್ಷ ಅಂದ್ರೆ ಈಗಲೇ ಒಂದು ಮೂರ್ನಾಲ್ಕು ತಿಂಗಳ ಒಳಗೇನೆ ನಿಮಗೆ ಯಾಕಂದ್ರೆ ಅಲ್ಲಿಂದ ಕುಜ ಹೋಗುವುದಕ್ಕಿಂತ ಮುಂಚೆನೆ ಕುಜ ಮಹಾರಾಜ ಅಲ್ಲಿದ್ದಾರೆ ಕುಜ ಶನಿ ಮತ್ತೆ ಕುಜನ ಕಾಂಬಿನೇಷನ್ ಇರ್ತದೆ ಅದು ಹೋಗುವುದಕ್ಕಿಂತ ಮುಂಚೆನೇ ಒಂದು ಮನೆ ಕನ್ಸ್ಟ್ರಕ್ಷನ್ ಆಗುವಂಥ ಯೋಗ ಭಾಗ್ಯಗಳು ತೀರಾ ತೀರಾ ಜಾಸ್ತಿ ಅದಕ್ಕೆ ಬೇಕಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಅದರಲ್ಲಿ ಒಂದು ರಿಸಲ್ಟ್ ಬರುತ್ತೆ ಬಟ್ ನೀವು ತುಂಬಾ ಮೆಹನತ್ ಮಾಡಬೇಕಾಗುತ್ತೆ ತುಂಬಾ ಸುಲಭ ಅಂತ ಖಂಡಿತ ಅಲ್ಲ ಈ ರಿಸಲ್ಟ್ ಯಾರಿಗೆ ಅಕ್ಯುರೇಟ್ ಆಗಿರ್ತದೆ ಯಾರಿಗೆಲ್ಲ ತರ್ಟಿ ಟು ತರ್ಟಿ ಏಜ್ ಸೀರೀಸ್ ನಡೀತಾ ಉಂಟು ಅವರಿಗೆ ಫೋರ್ಟಿ ಟು ಫೋರ್ಟಿ ನೈನ್ ಏಜ್ ಸೀರೀಸ್ ನಡೀತಾ ಉಂಟು ಅವರಿಗೆ ತರ್ಟಿ ಟು ತರ್ಟಿ ನೈನ್ ಫೋರ್ಟಿ ಟು ಫೋರ್ಟಿ ಏ ಸೀರೀಸ್ ನಡೀತಾ ಅವರಿಗೆ ಇದು ಡೆಫಿನೆಟ್ ಆಗಿ ಒಂದು ರಿಸಲ್ಟ್ ಅನ್ನ ಕೊಡುತ್ತಿದ್ದ ಕೊಡ ಹಂಡ್ರೆಡ್ ಪರ್ಸೆಂಟ್ ಕೊಡುತ್ತೆ ಅಂತ ಇಂಡಿಕೇಶನ್ ಇದೆ ಇನ್ನು ನಿಮ್ಮ ಜಾತಕದಲ್ಲಿ ನ್ಯಾಟಲ್ ಚಾರ್ಟ್ ಶನಿ ಮಹಾರಾಜ್ ಎಲ್ಲಿದ್ದಾರೆ ಆ ಏಜ್ ಸಿರೀಸಿಗೆ ಅವರು ಬರ್ತಾರ ಅಂತ ನೋಡಿಕೊಂಡು ಕೂಡ ನೀವು ಮಾಡುವ ಈಗ ಫಾರ್ ಎಕ್ಸಾಂಪಲ್ ಶನಿ ಮಹಾರಾಜ್ರು ಐದನೇ ಮನೆಯಲ್ಲಿ ಇದ್ದಾರೆ ಅಂತ ಇಟ್ಕೊಳ್ಳೋಣ ನಿಮಗೆ ಐವತ್ತರಿಂದ ಐವತ್ತೊಂಬತ್ತು ರನ್ನಿಂಗ್ ಆಗ್ತಾ ಉಂಟು ಅಂತ ಇಟ್ಕೊಳ್ಳೋಣ ಓಕೆ ಆ ಮೂಮೆಂಟ್ ಅಲ್ಲಿ ಕೂಡ ಮನೆ ಕನ್ಸ್ಟ್ರಕ್ಷನ್ ಮಾಡುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗಂತೂ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ ಅದಕ್ಕೆ ಬೇಕಾಗಿ ನೀವು ಪ್ರಯತ್ನ ಖಂಡಿತ ಮಾಡ್ಬೋದು ಅಂತ ಹೇಳ್ತೇನೆ ಯಾರಿಗೆಲ್ಲ ಜಾಗ ಇಲ್ಲ ಮನೆ ಇಲ್ಲ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಆಗ್ತಾಯಿಲ್ಲ ತೊಂದರೆ ಆಗ್ತಾ ಇತ್ತು ಇಷ್ಟವರಿಗೆ ಡೆಫಿನೆಟಾಗಿ ಆ ಒಂದು ಅಬ್ಸ್ಟಕಲ್ಸ್ ಅದು ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಡೋಂಟ್ ವರಿ ಓಕೆನಾ ತುಂಬ ಚೆನ್ನಾಗಿರ್ತೀರ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇಷ್ಟವರಿಗೆ ಯಾಕಂದರೆ ನೋಡಿ ವೃಷ್ಟಿಕ ನಾನು ನೋಡಿದ ಪ್ರಕಾರ ವೃಷ್ಟಿಕ ಲಗ್ನದವರು ಒಂದು ಹಳೆಯ ಮನೆಯಲ್ಲಿ ವಾಸ ಆ ಮನೆಗೆ ಪೇಂಟೇ ಇಲ್ಲ ಆ ಮನೆಯಲ್ಲಿ ವಿಪರೀತ ಸಮಸ್ಯೆಗಳು ಅಲ್ವಾ ಆ ಮನೆಯನ್ನು ರಿಪೇರಿ ಮಾಡಲಿಕ್ಕೂ ಬಿಡ್ತಾ ಇಲ್ಲ ರಿಪೇರಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಪೇಂಟೆಲ್ಲ ಕೆರೆದು ಹೋಗಿರ್ತದೆ ಅಲ್ವಾ ಅಥವಾ ಓಬಿರಾಯನ ಕಾಲದ ಮನೆ ಅದರಲ್ಲಿ ನೀವು ವಾಸ ಮಾಡ್ತಾ ಇರೋ ಅಂಥದ್ದೇ ಮನೆ ಇರುವಂಥದ್ದು ಓಕೆನಾ ಅಂಥದ್ದೇ ಮನೆ ಯಾವುದಾದ್ರೂ ಕೂಡ ಅಂಥ ಮನೆಯಲ್ಲೇ ಇರ್ತೀರ ನೀವು ರೈಟಾ ಓಕೆ ಆನಂತರ ಈಗ ನೀವು ಹೊಸ ಮನೆ ಮಾಡಿಕೊಳ್ಳುವಂಥ ಯೋಗ ಭಾಗ್ಯ ಕ್ರಿಯೇಟ್ ಅಂತೂ ಆಗಿದೆ ಅದನ್ನು ಮ್ಯಾನಿಫೆಸ್ಟೇಷನ್ಗೆ ತರುವಂತಹ ಒಂದು ಕೆಲಸ ನಿಮ್ಮ ಪಾಲಿಗೆ ಇದೆ ನೀವು ಅದನ್ನು ಮಾಡಿಕೊಡ್ಬೋದು ಶನಿ ಮಹಾರಾಜ ಅದಕ್ಕೆ ಸಪೋರ್ಟ್ ಅಂತೂ ಖಂಡಿತ ಮಾಡಿಯೇ ಮಾಡ್ತಾರೆ ರೈಟ್ ತಾನೆ ಓಕೆನಾ ಯಾಕಂದರೆ ಇಷ್ಟವರೆಗೂ ಕೂಡ ನೀವು ಅದಕ್ಕೆ ಪ್ರಯತ್ನ ಮಾಡಿದ್ದೀರ ಅಲ್ವಾ ತರ್ಡ್ ಹೌಸಲ್ಲಿ ಶನಿ ಇದ್ದಾಗಲೇ ನೀವು ಮನೆ ಮಾಡುವ ವಿಚಾರದಲ್ಲಿ ಪ್ರೊಸೀಡ್ ಆಗಿದ್ದೀರಾ ಅಲ್ವಾ ಅಲ್ಲಿ ಪೇಪರ್ ವರ್ಕ್ ಆಗಬೇಕು ಅಥವಾ ಇನ್ನೇನು ಡಾಕ್ಯುಮೆಂಟರಿ ರೀತಿಯಲ್ಲಿ ಎಲ್ಲ ಮುಂದುವರಿಬೇಕು ಪ್ರೊಸೀಡ್ ಆಗಬೇಕು ಅದೆಲ್ಲ ಆಲ್ರೆಡಿ ಮಾಡ್ಕೊಂಡಿರ್ತೀರ ನೀವು ರೈಟ್ ತಾನೇ ಹಾಗಾದರೆ ಈಗ ಬಂದು ಮನೆ ವಿಚಾರದಲ್ಲಿ ಪ್ರೊಸೀಡ್ ಆಗುವಂತಹ ಯೋಗ ಭಾಗ್ಯವನ್ನು ಶನಿ ಮಹಾರಾಜರು ಕ್ರಿಯೇಟ್ ಮಾಡಿದ್ದಾರೆ ಆ ಕನ್ಸ್ಟ್ರಕ್ಷನ್ ಮಾಡುವಂತ ಯೋಗ ಕ್ರಿಯೇಟ್ ಆಗಿದೆ ಖಂಡಿತ ಕನ್ಸ್ಟ್ರಕ್ಷನ್ ಆಗುತ್ತೆ ನೀವು ಅದಕ್ಕೆ ಬೇಕಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ರಿಸಲ್ಟ್ ಬಲಿಗೆ ಸ್ಟಾರ್ಟ್ ಆಗಿದೆ ಓಕೆನಾ ನೆಕ್ಸ್ಟ್ ನೆಕ್ಸ್ಟ್ ಏನು ಮಾಡೋಣ ಇದರಲ್ಲಿ ಇನ್ನೊಂದು ವಿಚಾರ ಏನು ಉಂಟಂದರೆ ನಿಮ್ಮ ಒಡ ಹುಟ್ಟಿದವರ ಸಹಾಯವನ್ನು ಪಡ್ಕೊಂಡು ಮನೆ ಮಾಡಬೇಕಂತ ಉಂಟು ಅಥವಾ ನಿಮ್ಮ ಅಕ್ಕಪಕ್ಕದವ್ರ ಸರೌಂಡಿಂಗಲ್ಲಿ ಯಾರಿರ್ತಾರೆ ಅವರ ಸಹಾಯವನ್ನು ಪಡ್ಕೊಂಡು ಮನೆ ಮಾಡಬೇಕಂತ ಒಂದು ಇಂಡಿಕೇಶನ್ ಇದೆ ಅದು ಯಾವ ರೀತಿಯಲ್ಲಿ ನಿಮಗೆ ಕೆಲಸ ಮಾಡ್ತೀನಿ ನೀವು ನೋಡ್ಕೊಳ್ಳಿ ಪರವಾಗಿಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆನಾ ಇದು ವಿಚಾರ ಓಕೆ ಆ ನಂತರ ಏನು ಮಾಡಿ ಏನಾಗುತ್ತೆ ಇಲ್ಲಿ ಶನಿ ಮಹಾರಾಜರು ಏನು ಮಾಡ್ತಾರೆ ತನ್ನ ಒಂದು ಮೂರನೇ ದೃಷ್ಟಿಯಿಂದ ಆರನೇ ಮನೆಯನ್ನು ನೋಡ್ತಾರೆ ಏಳನೇ ದೃಷ್ಟಿಯಿಂದ ಹತ್ತನೇ ಮನೆಯನ್ನು ನೋಡ್ತಾರೆ ಅದೇ ರೀತಿ ತನ್ನ ಒಂದು ಹತ್ತನೇ ದೃಷ್ಟಿಯಿಂದ ಡೈರೆಕ್ಟಾಗಿ ಲಗ್ನವನ್ನು ನೋಡ್ತಾ ಇರ್ತಾರೆ ರೈಟ್ ತಾನೆ ಹಾಗಾದರೆ ಮೂರನೇ ದೃಷ್ಟಿಯಿಂದ ಆರನೇ ಮನೆಯನ್ನು ನೋಡಿದಾಗ ಏನಾಯ್ತೀಗ ನಿಮಗೆ ಸಾಲದ ವಿಚಾರ ಸ್ವಲ್ಪ ಇನ್ಫ್ಲುಯನ್ಸ್ ಆಗ್ಬೋದು ತೊಂದರೆ ಆಗ್ಬೋದು ಅಥವಾ ಹೆಲ್ತ್ ರಿಲೇಟೆಡ್ ಕೂಡ ಪ್ರಾಬ್ಲಮ್ ಬರುವ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಆರೋಗ್ಯದ ವಿಚಾರ ಸಮಸ್ಯೆ ಆಗ್ಬೋದು ರೋಗ ಋಣ ರಿಪು ಅದರ ಅರ್ಥ ಏನು ಶತ್ರುಘಾಟ ಬರ್ಬೋದು ಆರೋಗ್ಯದ ಸಮಸ್ಯೆ ಬರ್ಬೋದು ಋಣ ಬರ್ಬೋದು ಋಣ ಅಂದರೆ ಸಾಲದಲ್ಲಿ ಬೀಳ್ತೀರಿ ಅಂತ ಒಂದು ಇಂಡಿಕೇಶನ್ ಕೊಡ್ತಾ ಉಂಟು ಸೊ ನೀವು ಬೀಳ್ಬೋದು ನಾನು ಬೇಡ ಅಂತ ಹೇಳಲ್ಲ ಬಟ್ ನಿಮಗೆ ಎಷ್ಟು ಕಾಲು ಚಾಚಲಿಕ್ಕೆ ಅಷ್ಟೇ ಚಾಚಲಿಕ್ಕೆ ಪ್ರಯತ್ನ ಮಾಡಿ ಯಾಕಂದರೆ ಆರನೇ ಮನೆಯಲ್ಲಿ ರಾಹು ಮಹಾರಾಜ್ರು ಆಲ್ರೆಡಿ ಹೋಗ್ತಾ ಇದ್ದಾರೆ ಅಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಸಾಲದ ವಿಚಾರದಲ್ಲಿ ಮೋಸ ಆಗ್ಬೋದು ಅಥವಾ ಯಾವುದೋ ಒಂದು ಬ್ಯಾಂಕಿಗೆ ಹೋಗ್ತೀರಾ ಸರ್ ನನಗೆ ಕನ್ಸ್ಟ್ರಕ್ಷನ್ ಮಾಡಲಿಕ್ಕಿದೆ ಸಾಲ ಬೇಕು ಅಂತ ಹೇಳ್ತೀರಾ ಅಲ್ಲಿ ಯಾರೋ ಇರ್ತಾರೆ ಸರ್ ನೀವು ಇಂತಿಷ್ಟು ಹಣ ಕೊಟ್ಟಾಗ ನಾವು ಮಾಡಿಕೊಡ್ತೇವೆ ಅದು ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ ಅಥವಾ ಯಾವುದೇ ಫೈನಾನ್ಸಲ್ಲಿ ಹಾಗೆ ಹೇಳ್ಬೋದು ಅದರಿಂದ ಮೋಸ ಹೋಗುವಂಥ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಅದಕ್ಕೋಸ್ಕರ ನಮ್ಮ ಜಾಗೃತಿಯಲ್ಲಿ ನಾವಿರ್ಬೋದು ಬೇಕಾಗುತ್ತೆ ಶನಿ ಮಹಾರಾಜರು ಮೊದಲೇ ಇದ್ದಾರೆ ಆ ನಿನ್ನ ಆರನೇ ಮನೆಗೆ ನನ್ನ ಮೂರನೇ ದೃಷ್ಟಿಯಿಂದ ನೋಡ್ತಾ ತಿರ್ಚಿ ದೃಷ್ಟಿ ಅಂತ ಹೇಳ್ಬೋದು ತಿರ್ಚಿ ತಿರ್ಚಿ ನಜರ್ ರೈಟ್ ಸೊ ಅದನ್ನು ನೋಡ್ತಾ ಇದ್ದಾನೆ ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿರ್ಬೋದು ರೈಟ್ ತಾನೆ ಹಾಗಾದ್ರೆ ಸಾಲ ಸೋಲದ ವಿಚಾರದಲ್ಲಿ ಬಹಳಷ್ಟು ಇನ್ಫ್ಲುಯೆನ್ಸ್ ಆಗುವುದರಿಂದ ಅದರ ವಿಚಾರದಲ್ಲಿ ಗಮನ ಕೊಡಿ ಅಂತ ಹೇಳ್ತೇನೆ ಅಲ್ವ ನಿಮ್ಮ ಫೋಕಸ್ ಇರಬೇಕಾಗುತ್ತೆ ಶನಿ ಮಹಾರಾಜರು ಫೋಕಸ್ ಅಲ್ವಾ ಫೋಕಸ್ ನಿನ್ನ ಫೋಕಸ್ ಅಲ್ಲಿರಲಪ್ಪ ಇಲ್ಲಾಂದರಲ್ಲಿ ಮೋಸ ಆಗ್ಬೋದು ಯಾಕೆ ಯಾಕೆ ರಾಹು ಮಹಾರಾಜರು ಆಲ್ರೆಡಿ ರಾಹು ಮಹಾರಾಜರು ಆಲ್ರೆಡಿ ಅಲ್ಲಿ ಬಂದು ಬಿಟ್ಟಿದ್ದಾರೆ ಅಲ್ಲಿ ಮೋಸ ಆಗ್ಬೋದು ತೊಂದರೆ ಆಗ್ಬೋದು ಯಾರು ನಿನ್ನನ್ನು ಹಿಡಿದು ಮೋಸ ಮಾಡ್ಬೋದು ಲೋನ್ ಕೊಡಲಿಕ್ಕಿಲ್ಲ ಅದು ಆ ಪೇಪರ್ದ ಈ ಪೇಪರ್ದ ಹಾಗೆ ಹೇಗೆಂದ್ರೆ ನಿನ್ನನ್ನು ಓಡಾಡಿಸ್ತಾ ಇರ್ಬೋದು ಇಂಥ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಅದಕ್ಕೋಸ್ಕರ ಅಲ್ಲಿ ಜಾಗೃತೆಯನ್ನು ವಹಿಸು ಅಥವಾ ಯಾರಾದರೂ ತುಂಬಾ ಇನ್ಫ್ಲುಯೆನ್ಸ್ ಪೀಪಲ್ಸ್ ಇದ್ದಾರೆ ಅಥವಾ ನಿಮಗೆ ಯಾರ್ದಾದ್ರು ಪರಿಚಯ ಇದೆ ಅವರ ಒಂದು ಸಹಾಯವನ್ನು ಪಡ್ಕೊಂಡು ಹೋಗಿ ಅಂತ ಕೂಡ ಒಂದು ಇನ್ಫ್ಲುಯೆನ್ಸ್ ಒಂದು ಮಾತು ತನ್ನ ಹೇಳ್ತಾ ಇದ್ದಾನೆ ಸೊ ದಯವಿಟ್ಟು ಅದನ್ನು ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಒಳ್ಳೆ ರಿಸಲ್ಟ್ ಬರ್ತೀನಿ ರೈಟ್ ಇನ್ನು ಶನಿ ಮಹಾರಾಜರು ಏನು ಮಾಡ್ತಾರೆ ತನ್ನ ಒಂದು ಏಳನೇ ದೃಷ್ಟಿಯಿಂದ ಆತ ದಶಮ ಸ್ಥಾನವನ್ನು ನೋಡ್ತಾ ಇದ್ದಾರೆ ರೈತನೇ ಹತ್ತನೇ ಅಂದರೆ ಹತ್ತನೇ ಮನೆ ನೋಡಿದೆ ಹತ್ತನೇ ಮನೆಯಲ್ಲಿ ಸಿಂಹರಾಶಿ ಬಂದು ಬಿಟ್ಟಿದೆ ಆಯ್ತಾ ಹಾಗಾದರೆ ಎಲ್ಲೊಂದು ಕಡೆ ಏನಾಗುತ್ತೆ ಒಂದು ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಆ ಉಚ್ಚ ಮಟ್ಟಕ್ಕೆ ಹೋಗಬೇಕು ಆ ಸ್ಟೇಟಸ್ ಬೇಕು ನನಗೆ ರೈತನೇ ಆ ಸ್ಟೇಟಸ್ ಬೇಕು ಉಚ್ಚ ಮಟ್ಟಕ್ಕೆ ಹೋಗಬೇಕು ನನಗೆ ಬ್ಯಾಜ್ ಬೇಕು ನನಗೆ ಒಂದು ಅಧಿಕಾರದ ಖುರ್ಷಿ ಬೇಕು ಅಂತ ಇದ್ದಾಗ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಸ್ವಲ್ಪ ಮಟ್ಟಿಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅದರ ಜೊತೆಗೆ ಮಕ್ಕಳ ವಿಚಾರದಲ್ಲಿ ಮಕ್ಕಳ ಆರೋಗ್ಯದಲ್ಲಿ ಸಮಸ್ಯೆಗಳಾಗುವಂತಹ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಅದನ್ನು ನೋಡಬೇಕು ತಂದೆಯ ಕುಟುಂಬದಲ್ಲಿ ಕೂಡ ಪ್ರಾಬ್ಲಮ್ ಆಗುವಂತಹ ಸಾಧ್ಯತೆಗಳು ಇರ್ತವೆ ಅದನ್ನು ನೋಡ್ಕೋಬೇಕು ಇಷ್ಟೆಲ್ಲ ವಿಚಾರಗಳು ಅದರಲ್ಲಿ ಅಡಕವಾಗಿರುವಂಥದ್ದು ನೀವು ಶನಿ ಮಹಾರಾಜನನ್ನು ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಸೊ ಈ ಪರಿಸ್ಥಿತಿಯಿಂದ ಹೊರಬರಲಿಕ್ಕೆ ಶುರು ಮಾಡ್ತೀವಿ ರೈತ ಆಗಲೇ ಒಂದು ರೆಮಿಡಿಯನ್ನು ಆಲ್ರೆಡಿ ಹೇಳಿಕೊಟ್ಟಿದ್ದೇನೆ ನೀವು ಕೂಡ ರೆಮಿಡಿಯನ್ನು ಮನೆ ಮಾಡುವಂಥ ಮೂಮೆಂಟ್ ಅಲ್ಲಿ ಮಾಡಿಕೊಂಡಾಗ ನಿಮಗೆ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳನ್ನು ತಳ್ಳಿ ಹಾಕೊಂಡು ತುಂಬಾ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ಟ್ರೈ ಮಾಡಿ ನೋಡಿ ಅಂತ ಹೇಳಿದೆ ಹಾಗಾದ್ರೆ ಶನಿ ಮಹಾರಾಜನ ದೃಷ್ಟಿ ಏಳನೇ ಮನೆಗೆ ಇರುವಾಗ ಇಂತಹ ಸಮಸ್ಯೆಗಳು ನಿಮಗೆ ಬಹಳ ವಿಶೇಷವಾಗಿ ಕಾಡುವುದರಿಂದ ತೊಂದರೆಗಳು ಕೂಡ ಆಗಬಹುದು ಅಂತ ಒಂದು ಇಂಡಿಕೇಶನ್ ಇದೆ ಸ್ವಲ್ಪ ನೋಡ್ಕೊಳ್ಬೇಕು ನೀವು ಮಕ್ಕಳ ವಿಚಾರ ನೋಡ್ಕೊಳ್ಬೇಕು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ಮನಸ್ಸಂತೂ ಇರ್ತದೆ ಹೋಗಬೇಕು ಅಧಿಕಾರ ಬೇಕು ಅದು ಬೇಕು ಎಲ್ಲ ಇಚ್ಛೆ ಇರ್ತದೆ ಇಲ್ಲ ಅಂತ ಹೇಳಲ್ಲ ಬಟ್ ಶನಿ ಮಹಾರಾಜರು ದೃಷ್ಟಿಯನ್ನು ಇಟ್ಟಿರೋದ್ರಿಂದ ಡಿಲೇ ಆಗುತ್ತೆ ಅಲ್ವಾ ಅದಕ್ಕೆ ಲೇಟ್ ಆಗುತ್ತೆ ಡಿಲೇ ಆಗುತ್ತೆ ಪ್ರೊಮೋಷನ್ ಬೇಕು ಟ್ರಾನ್ಸ್ಫರ್ ಬೇಕು ಒಂದು ದೊಡ್ಡ ಕೃಷಿ ಬೇಕು ಅಲ್ವಾ ಸ್ಟೇಟಸ್ ಬೇಕು ಅಲ್ವಾ ಹೆಸರು ಬೇಕು ಅಲ್ವಾ ಸೊ ಹಾಗಾದ್ರಲ್ಲಿ ಡಿಲೇ ಆಗುತ್ತೆ ಅಂದರೆ ಇಂಡಿಕೇಶನ್ ಇರ್ತದೆ ಡಿಲೇ ಅಂತೂ ಖಂಡಿತ ಆಗಿಯಾಗುತ್ತೆ ರೈಟ್ ತಾನೇ ಓಕೆನಾ ಅಲ್ಲಿವರಿಗೆ ಪೇಷನ್ಸ್ ಇಟ್ಕೊಂಡು ಕಾದಾಗ ನಿಮಗೆ ಏನು ಅಚೀವ್ಮೆಂಟ್ ಮಾಡಬೇಕು ಡೆಫಿನೆಟ್ ಅಚೀವ್ಮೆಂಟ್ ನಿಮ್ಮ ಪಾಲಿಗೆ ಖಂಡಿತವಾಗಿ ಬರಬಲ್ಲದು ಖಂಡಿತವಾಗಿ ಬರುವ ಸಾಧ್ಯತೆಗಳು ಉಂಟು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ತುಂಬ ಚೆನ್ನಾಗಿತ್ತು ಇನ್ನೂ ಶನಿ ಮಹಾರಾಜರು ತನ್ನ ಒಂದು ಹತ್ತನೇ ದೃಷ್ಟಿಯಿಂದ ಲಗ್ನಕ್ಕೆ ದೃಷ್ಟಿ ಇಟ್ಬಿಟ್ಟಿದೆ ಲಗ್ನವನ್ನು ನೋಡ್ತಾ ಇದ್ದಾರೆ ಲಗ್ನ ಅಂದ್ರೇನು ನಿಮ್ಮ ಇಡೀ ದೇಹಭಾವ ಮತ್ತು ತಲೆಯ ಪಾರ್ಟ್ ದೇಹ ದೇಹಭಾವಕ್ಕೆ ಹಾಗಾದರೆ ಅಲ್ಲೇನಾದರೂ ನಿಮ್ಮ ದೇಹಕ್ಕೆ ಸಂಬಂಧಪಟ್ಟಂತೆ ಆಪರೇಷನ್ಸ್ ಆಗುವಂಥ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಯಾವುದೋ ಒಂದು ಪಾರ್ಟ್ ಆಪರೇಷನ್ಗೆ ಒಳಗಾಗ್ಬೋದು ತೊಂದರೆಗೊಳಗಾಗ್ಬೋದು ಆಪರೇಷನ್ ಮಾಡಿ ತೆಗಿಬೇಕಾದೀತು ಆಪರೇಷನ್ ಮಾಡಿ ಸರಿ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಬರುತ್ತೆ ಸೊ ಅದಕ್ಕೆ ಬೇಕಾಗಿ ನೀವು ಅದನ್ನು ಆದಷ್ಟು ಪ್ರೊಟೆಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾರೆ ರೈಟ್ ತಾನೆ ಸೊ ಈ ಘಟನೆ ಯಾರಿಗೆ ಘಟಿಸ್ತದೆ ಯಾರಿಗೆಲ್ಲ ತರ್ಟಿ ಟು ತರ್ಟಿ ನೈನ್ ಏಜ್ ಸಿರೀಸ್ ನಡೀತಾಂಟು ಅವರಿಗೆ ಫೋರ್ಟಿ ಟು ಫೋರ್ಟಿ ನೈನ್ ಏಜ್ ಸಿರೀಸ್ ಉಂಟು ಅವರಿಗೆ ಅಥವಾ ಶನಿ ಮಹಾರಾಜ ಎಲ್ಲಿದ್ದಾರೆ ನೋಡ್ಕೊಳ್ಳಿ ಅಲ್ವಾ ಆ ಶನಿ ಮಹಾರಾಜರು ಎಲ್ಲಿದ್ದಾರೆ ಅವರಿಗೆ ಅವರಿಗೆ ಗೊತ್ತ ಐದನೇ ಮನೆ ಇದ್ದರೆ ಐವತ್ತರಿಂದ ಐವತ್ತೊಂಬತ್ತು ಆರನೇ ಮನೆ ಇದ್ದರೆ ಅರವತ್ತರಿಂದ ಅರವತ್ತೊಂಬತ್ತು ಸೊ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ನಿಮಗೆ ರೈಟ್ ತಾನೆ ಓಕೆನಾ ಸೊ ಅದರ ಜೊತೆಗೆ ಯಾರಿಗೆಲ್ಲ ಶನಿ ದಶೆ ಶನಿ ಭುಕ್ತಿ ಭಕ್ತಿ ಉಂಟು ಶನಿಯ ಅಂತರ ಉಂಟು ಅಲ್ಲಿ ಕೂಡ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ವಿಶೇಷ ರೀತಿಯಲ್ಲಿ ಓಕೆನಾ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಇನ್ನು ಗುರು ಮಹಾರಾಜರು ಮಾಡ್ತಾರೆ ರಾಹು ಮಹಾರಾಜರು ಏನು ಮಾಡ್ತಾರೆ ಖಂಡಿತ ಹೇಳಿಕೊಡ್ತೇನೆ ನಮ್ಮ ನಮ್ಮ ಒಂದು ವೃಷ್ಟಿಗರಾಶಿ ವೃಷ್ಟಿಗಲಂದರೆ ಗುರು ಮಹಾರಾಜರು ಐದನೇ ಮನೆಯಲ್ಲಿ ಬಂದಿರುವುದರಿಂದ ಗುರುಬಲ ಬಂದಿದೆ ಒಂದು ವರ್ಷಗಳ ಕಾಲ ಪರವಾಗಿಲ್ಲ ಗುರುವಿನ ಒಂದು ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಇದೆ ಹಲವಾರು ಹಲವಾರು ಸಮಸ್ಯೆಗಳಿಂದ ಗುರು ಮಹಾರಾಜರು ನಿಮ್ಮನ್ನ ರಕ್ಷಣೆ ಮಾಡ್ತಾರೆ ಅಂತ ಒಂದು ಇಂಡಿಕೇಶನ್ ಒಂದು ಬಂದಿದೆ ಸೊ ಅದಕ್ಕೆ ಬೇಕಾಗಿ ನೀವು ಪ್ರಯತ್ನ ಮಾಡಿ ಗುರುವಿನ ಒಂದು ಅನುಗ್ರಹವನ್ನು ಪಡ್ಕೊಂಡು ಹೋಗುವಂಥ ಯೋಗವಾಗಿ ನಿಮ್ಮ ಪಾಲಿಗೆ ಒಂದು ಖಂಡಿತ ಇದೆ ಗುರು ಮಹಾರಾಜರು ಮಾಡ್ತಾರೆ ರಾಹು ಮಹಾರಾಜರು ಏನು ಮಾಡ್ತಾರೆ ಖಂಡಿತ ಅದರ ಬಗ್ಗೆ ಹೇಳೋಕ್ಕೆ ಪ್ರಯತ್ನ ಮಾಡ್ತೇನೆ ಬಟ್ ಈಗ ಸಮಯ ಮೀರ್ತು ಏನು ಮಾಡೋಕ್ಕಾಗಲ್ಲ ಆರದೇ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿ ಟ್ವೆಂಟಿ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಮ್ ನಮಸ್ತೆ